ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 20ನೇ ತಾರೀಕು ಏಪ್ರಿಲ್ 2024 ಶನಿವಾರ. ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಶುಕ್ಲಪಕ್ಷದ ದ್ವಾದಶಿ ತಿಥಿ, ಪೂರ್ವಾಪಾಲ್ಗುಣಿ ನಕ್ಷತ್ರ, ಧ್ರುವಯೋಗ, ಭವಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ, ತೊಂದರೆ ಕೊಡತಕ್ಕಂಥ ಸಮಯಗಳನ್ನು ಮಾರ್ಕ್ ಮಾಡಿಟ್ಕೊಂಡಿವಿ. ಬೆಳಿಗ್ಗೆ 6:04 ಬೆಳಿಗ್ಗೆ 7:43 ಹಾಗೆಯೇ 11:53 12:43 ಇರತಕ್ಕಂಥ ಈ ಸಮಯದಲ್ಲಿ ಸ್ವಲ್ಪ ಏರುಪೇರುಗಳು, ದುಡುಕಬೇಡಿ. ಮೊದಲೇ ಬೇರೆ ರಾಹು ಕೊಡ್ತಿದ್ದಾನೆ ಮೀನದಲ್ಲಿ, ಸ್ವಲ್ಪ ಎಚ್ಚರಿಕೆಯಿಂದ, ಯಾಕಂದರೆ ಅಲ್ಲೊಂದು ಬುಧ ಬೇರೆ ನೀಚ, ಬುಧ ವಕ್ರ, ಅಲ್ಲೆಲ್ಲೋ ಬುದ್ಧಿ ಭಾವ ಮಾತು ವಿಪರೀತ ವೇಗದಲ್ಲಿರ್ತವೆ. ಸೊ ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ. ಕೆಲವೊಂದು ಕೆಲಸ ಕಾರ್ಯ ಜವಾಬ್ದಾರಿಗಳು ಮಾಡುವಾಗ ಈ ಸಮಯವನ್ನು ಮಾರ್ಕ್ ಮಾಡಿಕೊಂಡು ಆ ಸಮಯದಲ್ಲಿ ಮುಖ್ಯವಾದ ನಿರ್ಧಾರ, ಕೆಲಸ ಕಾರ್ಯ, ದುಡುಕು, ಆತುರ, ಇನ್ವೆಸ್ಟ್ಮೆಂಟು, ಮಾತುಕತೆ, ಅಗ್ರಿಮೆಂಟ್ಸು ಅನ್ನತಕ್ಕಂಥದ್ದು ಮಾಡಿಕೊಳ್ಳದಿದ್ರೇ ಉತ್ತಮ ದ್ವಾದಶಿ ತಿಥಿ. ಶನಿವಾರ ಹುಟ್ಟಿದವರಿಗೆ ಸಂಕಷ್ಟವೇ ಇಲ್ಲ, ಸಂಕೀರ್ತನೆಯೇ. ಪ್ರತಿ ವಾರದ ಒಂದು ದಿನ ಅನ್ನೋದು ಏನಿದೆ, ನಮಗೆ ಅಂತ ದೈವ ಒಂದು ಜನ್ಮ ಸಂಕೇತ ಕೊಟ್ಟು ಕಳಿಸಿರುತ್ತೆ. ಎಲ್ಲರೂ ಶನಿವಾರ ಹುಟ್ಟೋಕ್ಕಾಗಲ್ಲ, ಭಾನುವಾರ ಹುಟ್ಟೋಕ್ಕಾಗಲ್ಲ. ಪ್ರತಿ ದಿನಕ್ಕೂ ತನ್ನದೇ ಆದಂಥ ವೈಶಿಷ್ಟ್ಯತೆ ಇದೆ. ಅಯ್ಯೋ ಗುರುಗಳೇ, ಅಮಾವಾಸ್ಯೆ ಹುಟ್ಟುಬಿಟ್ಟಿದ್ದೇವೆ. ತುಂಬ ಒಂದು ಅಮಾವಾಸ್ಯೆ ಹಿಂದೂ ಮುಂದು, ರಾಹುಕಾಲ ಪ್ರಭಾವ. ಆ ರಾಹು ನಕ್ಷತ್ರದಲ್ಲೇ ಹುಟ್ಟಿರೋದು, ಚೆನ್ನಾಗೇ ಇದ್ದೇನಲ್ಲ ಅಂತ ಆತಂಕ ತಗೊಳ್ಳೋದೇನೂ ಇಲ್ಲ. ಹೇಗೆ ಒಂದು ನಾಣ್ಯಕ್ಕೆ ಎರಡು ಮುಖ ಇರುತ್ತೋ, ಹೆಡ್ ಅಂಡ್ ಟೈಲ್ ಅಂತ ಏನು ಹೇಳ್ತೇವೆ, ಇದ್ದೇ ಇರುತ್ತೆ. ಒಳ್ಳೆಯದೂ ಇರುತ್ತೆ, ಕೆಟ್ಟದ್ದು ಇರುತ್ತೆ. ನಾವು ಹೇಗೆ ಒಳ್ಳೇದು ತಗೋತೇವೋ, ಪ್ರಭಾವಗಳಿಗೆ ಒಳಗಾಗಿವಿ. ಯಾರೋ ಹೇಳಿದ್ರಪ್ಪ, ಅಮಾವಾಸ್ಯರು ಹುಟ್ಟಿದವ್ರಿಗೆ ಹೀಗಾಗ್ಬಿಡುತ್ತಂತೆ. ಮೊನ್ನೆ ಗಂಗಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾಗ ಅದು ಎಷ್ಟು ಜನ ಬಂದಿದ್ರು ಗುರುಗಳೇ, ಇದಾಯಿತು, ಒಂದು ತಾಯಿ ಜೀವ ಒಂದು ಮಗು ನೋಡಬೇಕು, ಮತ್ತೆ ಮತ್ತೆ ಬಂದು ಗುರುಜಿ ನೀವು ಹೇಳಿದಾಗೆ ಡೇಟಾ ಸೈನ್ಸ್ ಮಾಡ್ತಿದ್ದೇನೆ, ಸೆಕೆಂಡ್ ಇಯರ್ ನನಗಾಯಿತು, ಏನು ಬೇಕೋ. ಇನ್ನೂ ಒಬ್ಬರು ಜಾಗ ಆಗಿದೆ, ಇನ್ನೂ ಒಬ್ಬರು ಮನೆ ಆಗಿದೆ, ಇನ್ನೂ ಒಬ್ಬರು ಒಂದ ಎರಡ. ಆ ನಡೆದಂಥ ಒಂದು ಪ್ರಭಾವ, ಆ ದೇವಿಯ ಪ್ರಭಾವ, ಶಕ್ತಿಯ ಪ್ರಭಾವ, ನಿಮ್ಮ ನಂಬಿಕೆಯ ಪ್ರಭಾವ, ನಿಮ್ಮ ಒಂದು ಆಲೋಚನೆಯ ಪ್ರಭಾವ ಅದ್ಭುತವಾಗಿ ನಡೆಸಿದೆ. ನಿಮ್ಮ ನಂಬಿಕೆ, ನಿಮ್ಮ ಆ ಶಕ್ತಿ, ಅದರ ಮೇಲೆ ನಂಬಿಕೆ ಇಟ್ಟು, ದೈವದ ಮೇಲೆ ಬಲ ಇಟ್ಟು ಮುಂದಕ್ಕೆ ಹೋಗಿದ್ದೀರಿ, ನಡೆಸಿದೆ. ಇಲ್ಲ ಗುರುಗಳೇ, ನಮ್ಗಾಗೋದೇ ಇಲ್ಲ, ನಮ್ಗಿಲ್ಲವೇ ಇಲ್ಲ. ಪ್ರತಿ ದಿನಕ್ಕೂ ಪ್ರತಿ ಗಳಿಗೆಗೂ ಒಂದು ಅರ್ಥವಿದೆ, ಅನರ್ಥವಲ್ಲ. ಮನುಷ್ಯನಿಗೆ ಮಾತ್ರ ಅರ್ಥವಿದೆ, ಆದರೆ ನಾವು ಅನರ್ಥದಲ್ಲಿ ಬದುಕ್ತೇವೆ. ಏನೋ ಒಂದು ತಗೊಂಡು ಬಂದು ತಟ್ಟೆಯಲ್ಲಿ ಇಟ್ಕೊಂಡು, ನನ್ನ ಜೀವನ ಹೀಗೆ, ನನ್ನ ಕರ್ಮ ಹೀಗೆ, ನಮ್ಮ ಶಕ್ತಿಗೆ ಮೀರಿದ್ದು ಮಾಡ್ಲಿಕ್ಕೆ ಹೋಗ್ಬಾರ್ದು ಮಕ್ಕಳೇ. ಅಲ್ಲೇ ಒಬ್ರು ಗುರುಗಳೇ ಏನೋ ಒಂದು ವ್ಯಾಪಾರ ಮಾಡಬೇಕು ಅಂದರು. ಇಲ್ಲಮ್ಮ, ನಾನು ನೋಡಬೇಕು, ದುಡುಕಬೇಡಿ. ಒಂದು ವ್ಯವಹಾರ ಅಂದ ಮೇಲೆ ನಿಮಗೆ ಆ ಶಕ್ತಿ ಇದೆಯಾ, ಹಾಕಿದ ದುಡ್ಡಿಗೆ ಭದ್ರತೆ ಇದೆಯಾ? ನೋಡಿ, ಲಾಭ ಆಗುತ್ತಾ, ಬರಲಿಲ್ಲ ಪರವಾಗಿಲ್ಲ, ನಷ್ಟ ಆಗಬಾರ್ದು. ಇರುವ ಬಂಡವಾಳ ಭದ್ರತೆ. ದುಡುಕ್ಬೇಡ ತಾಯಿ, ನನ್ನಮ್ಮ ನಿನ್ನ ಕೈ ಮುಗಿತೀನೋ, ಒಮ್ಮೆ ನೋಡಲಿಕ್ಕೆ ಒಂದು ಪತ್ರದ ವ್ಯವಸ್ಥೆ ಇದೆ, ಬೇಕಾದರೆ ಕೇಳೋ, ನನ್ನ ಸಂಸ್ಥೆಯವ್ರು ಮಾಡಿಕೊಡ್ತಾರೆ, ಚೆಕ್ ಮಾಡಿಬಿಟ್ಟು ಹೇಳ್ತೇನೆ, ದಯಮಾಡಿ ದುಡುಕ್ಬೇಡ ನಾನು. ಆಯಿತು ಗುರುಗಳೇ. ಇನ್ನು ಒಂದು ಇಬ್ಬರಿಗೆ ಹೇಳಿದ್ದೆ, ಮನೆ ಕಟ್ಟಬೇಡಿ ಅಂತ. ಅಮ್ಮನವ್ರಿಗೆ ಬಂದು ಪೂಜೆ ಮಾಡಿದ್ದಾರೆ, ಬಲವಿಲ್ಲದ್ದು ಮಾಡಲಿಕ್ಕೆ ಹೋಗ್ಬಾರ್ದು. ಅದು ಸಾಲ ಮಾಡಿ ಮಾಡಿಬಿಟ್ಟಿದ್ದಾರೆ, ಅರ್ಧದಲ್ಲೇ ನಿಂತು ಬಿಟ್ಟಿದೆ, ತಗಾದೆ ಆಗಿಬಿಟ್ಟಿದೆ. ಅಗ್ರಿಮೆಂಟ್ಸ್ ಅಂತೆ, ರಿಜಿಸ್ಟ್ರೇಷನ್ ಪ್ರಾಬ್ಲಮ್, ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್.
ನಿಮಗೆ ಇಲ್ಲ ಅಂದ್ರೆ ಇಲ್ಲ, ಹೇಗಾದ್ರೂ ಸರಿ ಮಾಡಿ ಗುರುಗಳೇ. ಒಂದು ತಾಯಿ ಜೀವ ತುಂಬಾ ದೂರದಿಂದ, ದೂರ ದೂರದಿಂದ, ವಿಶಾಖ ನಕ್ಷತ್ರ, ವಿಷಕಂಠ ನಕ್ಷತ್ರ, ಜಾತಕದಲ್ಲಿ ಗುರು ನೀಚ 1985 ಬರ್ತಿದ್ದಾಗಿಯೇ ಆ ಮೂರೆಲ್ಲೇ ಈ ಜಾತಕವೇ ಮುಟ್ಲಿಲ್ಲ. ಹುಡ್ತಿದ್ದಾಗಿ ಹೇಳಿದೆ, ಮನೆಯೊಂದು ಮೂರು ಬಾಗಿಲು ಆಗ್ಬಿಟ್ಟಿದೆ ಮಗು, ಇದೆಯಾ ಇನ್ನೊಂದು ಜೊತೆಯಲ್ಲಿ? ಅದೆಷ್ಟು ಬಿಕ್ಕಳಿಸಿ ಬಿಕ್ಕಳಿಸಿ ಅಳತಿದ್ದೀಯ ನಾನ, ಶಕಾಗಿಬಿಟ್ಟಿದೆ ಅಲ್ವಾ? ಇದೆಯಾ ಅಷ್ಟೇ, ಸತ್ತೋಗ್ಬಿಟ್ಟಿದ್ಯಾ ಮಗು? ದೇಹ ಮಾತ್ರ ಇದೆ, ಉಸಿರು ಮಾತ್ರ ಇದೆ, ಬುದ್ಧಿ ಮಾತು ಆಲೋಚನೆ ಎಲ್ಲ ತಟಸ್ಥ ಆಗಿ ನಿಂಡಾಕ್ಬಿಟ್ಟಿದೆ ಅಂದ್ರೆ ಆಜಾನು ಬಾಹು ವಿಶಾಖ ಬಿಕ್ಕಿ ಬಿಕ್ಕಿ ಅಳತೆ ಈ ತರದೊಂದು ಬಿರುಗಾಳಿ ಆಗ್ಬಿಟ್ಟಿದೆ ಗುರುಗಳೇ. ಇಲ್ಲವಾ, ನಿನ್ನ ಜಾತಕದಲ್ಲೇ ಈ ತರ ಇರೋದೋ ನನ್ನಮ್ಮ, ಮಾರು ಒಂದು ಅರ್ಧ ಗಂಟೆ ಸಮಾಧಾನ ಮಾಡಿ, ಈ ತರ ಮಾಡ್ಕೋ, ಈ ತರದಿತ್ತು, ಈ ತರದ್ದಾಗಿದೆ, ಈ ತರದ್ದಿದು. ಹೌದು, ಪ್ರಕೃತಿ ನಮಗೆ ಹೇಳುತ್ತೆ ಮದುವೆಯೇ ಗಡಿಬಿಡಿ, ಅಲ್ಲಿಗೆ ಜೀವನವೂ ಗಡಿಬಿಡಿ. ಅಲ್ಲಿ ತೋರಿಸ್ಕೊಡುತ್ತಾ ಪ್ರಭಾವಗಳನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿರಬೇಕು. ನಾನು ನೂರಾರು ಬಾರಿ ಹೇಳಿದ್ದೇನೆ, ಸಾವಿರಾರು ಬಾರಿ ಹೇಳಿದ್ದೇನೆ, ಸಾವಿರಾರಲ್ಲ, ಒಂದು ಕಡಿಮೆ ಅಂದ್ರೆ ಒಂದು 25-30 ಸಾವಿರ ಸಂಚಿಕೆಗಳನ್ನ ಮಾಡಿದ್ದೇನೇನು. ಕಡಿಮೆ ಅಂದರು ತಿಂಗಳಿಗೆ 30 ಸಂಚಿಕೆ ಅಂದ್ರೆ ವರ್ಷಕ್ಕೆ ಒಂದು 300, 10 ವರ್ಷಕ್ಕೆ 3,000, ಒಂದು 20 ವರ್ಷಕ್ಕೆ ಲೆಕ್ಕ ಹಾಕ್ಕೊಳ್ಳಿ, ಒಂದು 6,000 ಸಂಚಿಕೆಗಳನ್ನ ಅಲ್ಲ, ಅದರಲ್ಲಿ ಒಂದು 600 ಸಂಚಿಕೆಯಲ್ಲಾದ್ರೂ ಹೇಳಿದ್ದೇನೆ, ತಾಯಿಗೆ ಸುಖ ಇಲ್ಲ ಜಾಗ್ರತೆ, ಗಂಡನಿಗೆ ಪೆಟ್ಟು ಬೀಳುವಾಗ ಮನೆ ಕಟ್ಟುವಾಗ ಜಾಗ್ರತೆ. ಗಂಡನಿಗೆ ಪೆಟ್ಟು ಬಿದ್ದಿದೆ ಅಂದ್ರೆ ಬರ್ತಾರೆ, ಇವತ್ತು ಬರ್ಬೇಕಾದ್ರೇನೆ ಗಡಿಬಿಡಿ, ಇದು ಹೇಗಾಯ್ತು ಅಂದ್ರೆ, ಇಲ್ಲ ರೀಸೆಂಟ್ ಆಗಿ ಬೈಕಲ್ಲಿ ಬಿದ್ದಿದ್ದೇನೆ, ಅಯ್ಯೋ 2-3 ಸಲ ಆಗಿದೆ. ಹೌದು ಗುರುಗಳೇ, ಬೇಡ ನಾನ, ಮನೆ ಕಟ್ಟೋ ಯೋಜನೆಯಲ್ಲಿ ಇದ್ದೀರಿ, ಪ್ಲಾನ್ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಪ್ರಭಾವ ಯಾರಿಗೂ ಹೇಳ್ಕೋಬೇಕು, ಯಾರಿಗೂ ತೋರಿಸ್ಕೋಬೇಕು. ಏ, ಎಜುಕೇಶನ್ ಲೈನಲ್ಲಿ ತುಂಬಾ ಚೆನ್ನಾಗಿದೆ, ಇನ್ಸ್ಟಿಟ್ಯೂಟ್ ಕೋಚಿಂಗ್ ಅದರಲ್ಲೇ ಇದ್ದಾರೆ, ಬ್ಯೂಟಿಫುಲ್ ಸ್ಕೂಲನ್ನ 2 ಸ್ಕೂಲನ್ನ ರನ್ ಮಾಡ್ತಿದ್ದಾರೆ. ಏ, ಇನ್ನೂ ಒಂದು ದೊಡ್ಡ ಶಾಲೆ ಕಟ್ಟಿ, ಇನ್ನೊಂದು ದೊಡ್ಡದಾಗಿ ಒಂದು ಉತ್ಸವದ ಹಾಗೆ ಶಾಲೆ ಕಟ್ಟಿ, ಅದರ ಮೇಲೆ ಗಮನ ಕೊಡಿ, ನಿಮ್ಮ ಬಲದ ಮೇಲೆ ಗಮನ ಕೊಡಿ ಅಂತ ಹೇಳ್ತೇನೆ. ಬೇಡ ನಾನ, ಮನೆ ಕಟ್ಟಬೇಡಿ, ಬೇಕಾದ್ರೆ ಕಟ್ಟಿರೋ ಮನೆ ತಗೊಳ್ಳಿ. ಕೆಲವ್ರಿಗೆ ವಾಹನ ಆಗಿ ಬರೋಲ್ಲ, ಕೆಲವ್ರಿಗೆ ಮನೆ ಆಗಿ ಬರೋಲ್ಲ, ಕೆಲವ್ರಿಗೆ ಮದುವೆ ಆಗಿ ಬರೋಲ್ಲ. ಹೇಳಿ ಕಳಿಸಿದ್ದೇನೆ, ಕನ್ಯಾ ರಾಶಿಗೆ ಗುರುಬಲವಿಲ್ಲ, ಘಟಕ ಲಗ್ನಕ್ಕೂ ಗುರುಬಲವಿಲ್ಲ. ಮದುವೆ ಫಿಕ್ಸ್ ಮಾಡಿ ಎಂಗೇಜ್ಮೆಂಟ್ ಮಾಡಬಾರ್ದು, ಈ ಮಗುಗೆ ಏನೋ ಒಂದು ಮುರಿಯುತ್ತೆ ಅಂದ್ರೆ ಎರಡನೇ ಮನೇಲಿ ಕುಜರಾಹು ಸಂಧಿ, ಅದ್ರ ಮುಂದುಗಡೆ ಚಂದ್ರ, ಚಂದ್ರನ ಹಿಂದುಗಡೆ ಕುಜರಾಹು, ಏನೂ ಇಲ್ಲ. ಬಲವಂತ ಮಾಡಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದರೆ ಮದುವೆ ಮುಂದಿನ ತಿಂಗಳು, ಎಲ್ಲ ಫಿಕ್ಸ್ ಮಾಡಿಟ್ಟಿದ್ದಾರೆ, ಮುರಿದು ಬಿದ್ದಿದೆ ಇಷ್ಟೇ. ಚಾಟಿಂಗ್ ಅಲ್ಲಿ ಹುಡುಗಿ ಎಲ್ಲೋ ಆತ್ಮೀಯತೆಯಿಂದ ಮಾತನಾಡುತ್ತಾ ಹೋಗೋ ಬಾರೋ ಅಂದಿರುವ ಮಾತು ಬೆಂಕಿ ಇಟ್ಟು ಬಿಟ್ಟಿದೆ. ಗುರುಗಳೇ ನೀವು ಹೇಳಿದ್ರಿ, ಗುರುಗಳೇ ನೀವು ಹೇಳಿದ್ರಿ, ನಾನು ಹೇಳಿದ ತನ ಹೋಗ್ಲಿ ಬಿಡಮ್ಮ, ಮದುವೆಯಾಗಿ ಮುರಿಲಿಲ್ವಲ್ಲ ಕಟುಕ. ಇಷ್ಟು ಮಾತಿಗೆ ಗಂಡನನ್ನ ಆಗುವ ಗಂಡನನ್ನ ಪ್ರೀತಿಯಿಂದ ಹೋಗೋ ಬಾರೋ ಅನ್ನೋ ಒಂದು ವಿಶ್ವಾಸ. ಅರೇ, ನಾವು ಮಾತ್ರ ಆಕೆಯನ್ನ ಹೋಗೇ ಬಾರೆ ಅನ್ಬಹುದು ನೋಡಿ ಪ್ರಭಾವ. ಯಾಕೆ? ಯಾರೋ ಎತ್ತುಮಗಳಲ್ವಾ, ಆಕೆಗೆ ಅಧಿಕಾರ ಇಲ್ವಾ? ಅಲ್ಲೊಂದು ಪ್ರೀತಿಯಿಂದ ಅನುಬಂಧದಿಂದ ನಾವು ಮಾತ್ರ, ನಾವು ಕೂಡ ಕೇಳಿದಾಗೆ ಕೇಳಬೇಕು. ಅನ್ನಪೂರ್ಣೇಶ್ವರಿ ಇಲ್ಲಾಂದ್ರೆ ಅನ್ನದಲ್ಲಿ ಉಪ್ಪಿರೋಲ್ಲ. ಇಡೀ ಮನೆಗೆ ಆತ್ಮ ಬಂದು ಪಾಪ ತಂದೆ ಕಾಲು ಹಿಡ್ಕೊಳ್ಳೋದೊಂದು ಬಾಕಿ ಅಂತೆ. ನಿಮ್ ಕಾಲಕ್ಕೆ ಬೀಳ್ತೀನಿ, ಚೌಲ್ಟ್ರಿ ಬುಕ್ ಮಾಡಿಬಿಟ್ಟಿದ್ದೀವಿ, ಪತ್ರಿಕೆಗಳಿಗೆ ರೆಡಿ ಮಾಡಿ ಇಟ್ಟುಬಿಟ್ಟಿದ್ದೀವಿ ಎಲ್ಲ. ನಾ ಹೇಳಿದ್ದೆ ಜಾಗ್ರತೆ ಜಾಗ್ರತೆ ಜಾಗ್ರತೆ. ಅಷ್ಟಮದಲ್ಲಿ ಗುರುಕೇತು ಕಣ್ಣೀರು ಹಾಕಿಸ್ಬಿಟ್ಟಿದೆ. ಇವೆಲ್ಲ ಲಕ್ಷಣಗಳು, ಪ್ರಭಾವಗಳು ಮಕ್ಕಳೇ. ಸಣ್ಣದಾಗಿ ಗಮನಿಸ್ತಾ ಇರ್ಬೇಕು, ನಮ್ಮ ಸುತ್ತಮುತ್ತ ಏನೋ ನಡೀತಿದೆ, ನಮ್ಮದಲ್ಲದ್ದು, ನಮ್ಮ ಶಕ್ತಿಗೆ ಮೀರಿದ್ದು, ನಮ್ಗೆ ತಿಳಿಯದ್ದು, ನಮ್ಮ ಬಲಕ್ಕೆ ಮೀರಿದ್ದು, ನಮ್ಮ ಆತುರತೆಗೆ ಮೀರಿದ್ದು, ಈ ತರದ್ದು ಭಾವಗಳಾಗ್ತಿದೆ ಅಂದಾಗ ತುಂಬಾ ಜಾಗರೂಕತೆ ವಹಿಸ್ತಕ್ಕಂಥದ್ದು ಮಾಡ್ಕೋಬೇಕು. ಇಲ್ಲ ಇಲ್ಲ, ನಾನು ಮಾಡೋದೇ ಹೀಗೆ, ನಾನು ಹೋಗೋದೇ ಹೀಗೆ, ನಾನು ನಡೆಯೋದೇ ಹೀಗೆ ಬಿಟ್ಟೆ. ಅದೇ ರೀತಿಯೇ ಶನಿವಾರ, ನಿಜವಾಗ್ಲೂ ಹೇಳ್ತೇನೆ, ಶನಿವಾರ ಹುಟ್ಟಿದವರು ದೀರ್ಘಾಯುಷ್ಯವಂತರು, ದೀರ್ಘವಾದ ಭಾರ ಹೊರತಕ್ಕಂಥ ಶಕ್ತಿ ಇರತಕ್ಕಂಥವರು. ದೀರ್ಘವಾದ ಭಾರ, ದೀರ್ಘವಾದ ಬಲ, ದೀರ್ಘವಾದ ಶಕ್ತಿ
ಇರತಕ್ಕಂಥವರು ತುಂಬ ನಿಮ್ಗೆ ಹಸಿವೆ ಜಾಸ್ತಿ ಹೌದು ಅಲ್ವೋ ಹೇಳಿ. ಶನಿವಾರ ಹುಟ್ಟಿದ್ರೆ ಸ್ವಲ್ಪ ಎತ್ತರನೂ ಇರ್ತೀರಿ, ಕಡಿಮೆ ಅಂದರೂ 5.5 ಮೇಲೆ ಪುರುಷರು 5.8 5.9 ಕೆಲವರು 6 6.10 ಇದಕ್ಕೂ ನಿಲ್ಲತಕ್ಕಂಥದ್ದು. ಶನಿವಾರ ದೀರ್ಘದೇಹಿ, ಕಣ್ಣುಗಳು ಸ್ವಲ್ಪ ಚಿಕ್ಕದು ನಿಮ್ಮದು, ಆಲೋಚನಾಪರರು, ದುಡುಕೊಲ್ಲ, ನಿದ್ದೆ ಜಾಸ್ತಿ, ಹಸಿವೆ ಜಾಸ್ತಿ, ಕಷ್ಟವನ್ನು ಸಹಿಸುವ ಗುಣ ಇರೋದರಿಂದ ಶನಿವಾರ ಹುಟ್ಟಿದವರಿಗೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ಕಷ್ಟಗಳನ್ನು ತೋರಿಸ್ಬಿಟ್ಟಿರ್ತಾನೆ. ಕೆಲವರಿಗಂತೂ ಶನಿವಾರ ಹುಟ್ಟಿದವರಿಗೆ ತುತ್ತು ಊಟಕ್ಕೂ ಕೂಡ ಕಷ್ಟಪಟ್ಟಿರ್ತೀರಿ, ಹೌದೋ ಅಲ್ವೋ ಹೇಳಿ. ಅದು ಏನು ಗೊತ್ತಾ, ನಿಮ್ಮ ಬಲ ಅಪರಿಮಿತ ಬಲ, ವಿಪರೀತ ಬಲ. ಅದಕ್ಕೆ ನಿಮ್ಮ ಬಲ ಗೊತ್ತಾಗಿ ನಿಮ್ಮ ಬಲ ದುರ್ಬಳಕೆಯಾಗಿ ಬಿಟ್ಟರೆ ತಪ್ಪಾದ ದಾರಿಗೆ, ತಪ್ಪಾದ ಕೆಲಸಕ್ಕೆ, ತಪ್ಪಾದ ವ್ಯವಸ್ಥೆಗೆ ಕರೆದುಕೊಂಡೋಗಿ ಬಿಟ್ಟರೆ ಅಂತ ಹೇಳಿ ಭಗವಂತ ಮೊದಲಿನಿಂದಲೇ ಆ ಥರ ಕೆತ್ತಾನೆ. ಕೆಲವ್ರು ಏನು ಮಾಡ್ತಾರೆ, ನಾನು ನೋಡಿದ್ದೇನೆ 10ರಲ್ಲಿ 9 ಜನ, ಅಯ್ಯೋ ಶನಿವಾರ ಹೊಟ್ಟುಬಿಟ್ಟಿದ್ದಾನಪ್ಪ, ಶನಿ ಬೆನ್ನಿಗೇರ್ಬಿಟ್ಟಿದ್ದಾನೆ. ಅಲ್ಲವೇ ಅಲ್ಲ, ಆಹಾ, ಇಡೀ ನವಗ್ರಹಗಳಲ್ಲಿಯೇ ಎಲ್ಲ ಗ್ರಹಗಳಿಗೂ ನೀನು ಈ ಕೆಲಸ ಈ ಕೆಲಸ, ನಾನು ಬರೋವಾಗ ನೀವಿಲ್ಲೇ ಇರ್ರಿ ಅಂತ ಹೇಳಿ ಆಧಿಪತ್ಯವನ್ನು ಹೊಂದಿರತಕ್ಕಂಥದ್ದು ಶನಿ ಒಬ್ಬರೇ. ನಾನು ಬರೋಕ್ ಮೊದಲು ನೀವಿಲ್ಲೆಲ್ಲ ನಿಂತ್ಕೊಳ್ಳಿ ಅಂತ. ಅದಕ್ಕೆ ಶನಿ ಗೋಚಾರ ಫಲ ನೋಡೋದು. ಹಾಗೆ ಗುರು ಬರುವಾಗಲೂ ಕೂಡ ನಾನು ಬರ್ತಿದ್ದೇನೆ ಈತನ ಮನೆಗೆ, ಇಲ್ಲಿ ನಿಂತ್ಕೊಂಡಿರಿ, ಕರ್ಮಕ್ಕೆ ತಕ್ಕಂತೆ ಗುರು ಕೂಡ ಅಲ್ಲಿಗೆ ಬಂದು ನಿಂತ್ಕೋತಾನೆ ನಮ್ಮ ಕರ್ಮಕ್ಕೆ. ಹಾ, ತಮಾಷೆ ಗೊತ್ತ, ಮೊನ್ನೆ ಒಂದು ಜಾತಕ, ತೀರದ ಗೆಳತಿ, ತುಂಬ ದಿನಗಳ ಪರಿಚಯ, ಆತ್ಮೀಯತೆ, ಇಷ್ಟಪಟ್ಟು ಮದುವೆ ಆಗಿರೋ ಗಂಡ. ಅಲ್ಲಿ ತಮಾಷೆ ಏನಂದ್ರೆ ಆ ಗೆಳತಿಯ ಜೊತೆ ಗಂಡನ ಒಂದು ಪ್ರಣಯ, ಸೀದ ಮನೆ ಮಾಡಿ ಇಟ್ಕೋಬಿಟ್ಟಿದ್ದಾನೆ. ಈಕೆ ಬೆಂಕಿ ತರ ಕೊತ 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 ನೋಡಿ, ಕರ್ಮಾಧಿಪತಿ ಗುರು ನೀಚ ದಿಗ್ಬಂಧನವಾಗಿ ಹಾಕ್ಬಿಟ್ಟಿದ್ದೆ. ಹೇಳಿದೆ, ಹಿಂದಿನ ಜನ್ಮದಲ್ಲಿ ಈ ತರದೊಂದು ಎಡವಟ್ಟು ನಡೆದಿದೆ, ನಿನ್ನ ಗೆಳತಿಯ ಸಂಸಾರಕ್ಕೆ ಬೆಂಕಿ ಹಚ್ಚಿದ್ದಿ, ಇಲ್ಲಿ ನಿನ್ನ ಗಂಡನ ಜೀವನದಲ್ಲಿ ನಿನ್ನ ಗೆಳತಿಯೇ ಬಂದಿರಬೇಕು ಒಂದು ಸ್ತ್ರೀ ಅಂದ್ರೆ. ಹೌದು ಗುರುಗಳೇ, ನನ್ನ ಮನೆ ಅನ್ನ ತಿಂದು ಮೋಸ ಮಾಡಿದ್ಲು, ತಗೋ ನಮ್ಮ ಸಹಾಯ ತಗೊಂಡು ಮೋಸ ಮಾಡಿದ್ಲು, ಬರ್ಲಿ ಬಾಣಗಳು ಅಂತ ಕಾಯ್ತಿದ್ದೆ. ಏನು, ನಾನು ಏನು ಸಹಾಯ ಮಾಡಿಲ್ಲ ಗುರುಗಳೇ, ಇಬ್ರು ನಾವು ತುಂಬ ಸ್ಕೂಲ್ ಮೇಟ್ಸು, ಮದುವೆಯಾದ ಮೇಲೆ ಗೆಳತಿಗೂ ಮದುವೆಯಾಗಿ ಯಜಮಾನರಿಲ್ಲ, ಗಂಡನನ್ನು ಪ್ರೀತಿಸಿ ಮದುವೆ ಆಗಿರೋದು, ಇಷ್ಟಪಟ್ಟು ಮದುವೆ ಆಗಿರೋದು. ಆ ಪರಿಚಯ ಮನೆಗೆ ಬರ್ತಾ ಹೋಗ್ತಾ ಅಲ್ಲೊಂದು ಅನುಬಂಧ ಆಗಿ ಬೆಂಕಿ ಹಚ್ಕೋಬಿಟ್ಟಿದ್ದೆ. ಆಹಾ, ನಾನು ಹೇಳಿದ್ನಲ್ಲ, ನಿನ್ನ ಗೆಳತಿಯೇ ನಿನ್ನ ಗಂಡನ ಜೀವನದಲ್ಲಿ ಬರಬೇಕು ಅಂತ ಹೇಗಮ್ಮ ಹೇಳಿದೆ? ನಿಜಾನೇ ಗುರುಗಳೇ, ನಿಜಾನೇ ಗುರುಗಳೇ. ದ ಬೆಸ್ಟ್ ಫ್ರೆಂಡ್ ಹ್ಯಾಸ್ ಬಿಕಮ್ ಅನ್ ಎನಿಮಿ. ಅಯ್ಯೋ, ಎರಡು ಹುಲಿಗಳು ಸೇರಿ ನಜ್ಜುಗುಜ್ಜು ಆತ, ಬಿಡಲಾರ ಇರಲಾರ. ಸನ್ಯಾಸಿಗಿಂತ ಭಾವ ಯಾರು ಬೇಡ ಅಂದ್ರೂ ಕೂಡ ಬಿಡ್ತಿಲ್ಲ ಪ್ರಕೃತಿ, ಅದೊಂದು ಬೇರೆ, ಇನ್ನೊಂದು ತಮಾಷೆಗಳು. ಆ ಊರಿಗೆಲ್ಲ ಧರ್ಮರಾಯ ಮನೆಯಲ್ಲಿ ನೋಡಿದ ಅಂದ್ರೆ ಚೌಕಾಬಾರ. ಅದನ್ನ ಹೇಳಿದೆ, ನಿನ್ನ ಗಂಡನ ಜೀವನದಲ್ಲಿ ನೀನು ತುಂಬಾ ಪ್ರೀತಿಸುವ, ತುಂಬಾ ಗೌರವ ಕೊಡುವ ಒಬ್ಬ ಗೆಳತಿಯೇ ಆತನಿಗೆ ಸ್ನೇಹಿತೆ ಆಗಬೇಕು. ಅಲ್ಲೊಂದು ಪ್ರೀತಿ ಪ್ರೇಮ ನಡೆದು ಇನ್ನೊಂದು ಬದುಕು ಕಟ್ಟಬೇಕು. ಇದು ಹೇಗಾಯ್ತು ಗುರುಗಳೇ, ಇದ್ಯಾಕಾಯ್ತು ಗುರುಗಳೇ, ಇದೆಂಗೆ ಹೇಳಿದ್ರಿ ಗುರುಗಳೇ? ನೀನಿಂದಿನ ಜನ್ಮದಲ್ಲಿ ಆಕೆ ನಿನ್ನ ಗಂಡನಿಗೆ ಮೊದಲನೇ ಹೆಂಡತಿ ಆಗಿದ್ಲು, ಆಕೆ ಜೀವನದಲ್ಲಿ ಬೆಂಕಿ ಹಚ್ಚಿದೆ, ನೀನಾಗ ಹೋಗಿ. ಬೆಸ್ಟ್ ಫ್ರೆಂಡ್ ಯು ಬಿಕಮ್ ಎನ್ ಎನಿಮಿ ಟು ಹರ್. ಅವಳು ಎಷ್ಟು ತಪಸಿದ್ಲೋ, ಎಷ್ಟು ಕಣ್ಣೀರು ಹಾಕಿದ್ಲೋ, ಎಷ್ಟು ಸಂಕಟ ಹಾಕಿದ್ಲೋ, ಎಲ್ಲದಕ್ಕೂ ಪ್ರಕೃತಿಯ ನಿಯಮ ವಾಪಸ್ ಬಂದಿದೆ. ನಿನ್ನ ಸ್ನೇಹಿತೆಯೇ ಈ ಜನ್ಮದಲ್ಲೂ, ಆಕೆಯ ಸ್ನೇಹಿತೆಯಾಗಿ ನೀನ್ ಕಸ್ದಿದ್ದೆ. ಸರಿ, ಇದು ಸರಿ ಗುರುಜಿ. ನೋಡಿ, ಕರ್ಮದಾತ, ಕರ್ಮ ಫಲದಾತ, ನನ್ನ ಗಂಡನೇ ಯಾಕಾಗಬೇಕು? ಅವನು ಹಿಂದಿನ ಜನ್ಮದಲ್ಲಿ
ನಿನ್ನ ಮಾತು ಕೇಳಿಕೊಂಡು ಅವಳಿಗೂ ನೋವು ಕೊಟ್ಟಿದ್ದ, ಅವಳಿಗೆ ಪೂರ್ತಿ ಸುಖ ಕೊಟ್ಟಿರಲಿಲ್ಲ. ಯಾವಾಗಲೂ ನಿನ್ನ ಕಡೆಯೇ ಗಮನ, ಗೆಳತಿ 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 ಅಂತ ಇರುವ ಹೆಂಡತಿಯ ಕಡೆ ಗಮನ ಇರಲಿಲ್ಲ. ದಶರಥನ ಹಾಗೆ ಕೌಸಲ್ಯ ದೇವಿ ಮೇಲೆ ಇರಲಿಲ್ಲ, ಸುಮಿತ್ರ ದೇವಿ ಮೇಲೆ ಇರಲಿಲ್ಲ, ಕೈಕೈ ಕೈಕೈ ಅಂತಿದ್ದ. ಅದಕ್ಕೆ ಕೃಷ್ಣಾವತಾರದಲ್ಲಿ ದೇವಕಿ ಕೈಕೈ ಅಂಶ, ವಸುದೇವರು ದಶರಥ ಅಂಶ. ಯಾವಾಗ್ಲೂ ಚಿಕ್ಕೆಣ್ತಿ 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 ಅಂತಾನೆ ಅಂತಿದ್ದ. ಜೈಲಲ್ಲೂ ಅಲ್ಲೇ ಇರು ಹೋಗು, ಜೈಲಲ್ಲೂ ಕೂಡ ಹೆಚ್ಚು ಕಡಿಮೆ 16-18 ವರ್ಷ ಹೆಂಡತಿ ಜೊತೆಲೆ ಇರ್ತಾನೆ ವಸುದೇವ. ಅದನ್ನ ಕೌಸಲ್ಯ ದೇವಿ ರಾಮರಿಗೆ ಹೇಳೋದು, ಯಾವಾಗ ನೋಡಿದ್ರು ಚಿಕ್ಕೆಂಟಿ ಅಂತ ಹೋಗ್ ಕುತ್ಕೋತಾನೋ ಅಂತ ಹೇಳಿಬಿಟ್ಟು ರಾಮನ ಹತ್ರ ನೋವಿಂದ ಹೇಳ್ಕೊಳ್ಳೋದು. ಹಿಂದಿನ ಜನ್ಮದಲ್ಲಿ ನೀನು ಗೆಳತಿಯಾಗಿ ಹೋಗಿ ಆಕೆಯ ಗಂಡನನ್ನ ನೀನು ಪ್ರೀತಿಸಿ, ಹಾಗೆ ನಿನಗೆ ಪ್ರಜ್ಞೆ ಇರ್ಲಿಲ್ವಾ, ನೀನು ಹೇಳ್ತೀಯಲ್ಲ ಸರಿ, ಅದು ಸರಿ ಗುರುಗಳೇ, ನನ್ನ ಗಂಡ ಈ ತರ ಮಾಡ್ಬೋದಿತ್ತ ಗುರುಗಳು, ಹೌದು ಆತನಿಗೆ ಯಾಕೆ ಈ ಶಿಕ್ಷೆ? ಹಿಂದಿನ ಜನ್ಮದಲ್ಲಿ ನಿನಗ ಆಕೆಗೆ ಮೋಸ ಮಾಡಿ ನಿನಗ್ ಜೀವನ ಕೊಟ್ಟ, ಆ ತಪ್ಪಿಗೆ ಮರಳಿ ಯಾವುದೋ ಹಿಂದಿನ ಜನ್ಮ, ಹಿಂದಿನ ಜನ್ಮನೇ ಅಂತಲ್ಲ ಯಾವುದೋ ಹಿಂದಿನ ಜನ್ಮದ್ದು ವಾಪಸ್ ಈ ಜನ್ಮದಲ್ಲಿ ಈಗ ಆಕೆಗೆ ಸುಖ ನಿನಗ ನೋವು, ನಿಮ್ಮಿಬ್ಬರ ನಡುವೆ ಚಿತ್ರಾನ. ನಿನ್ನ ಗಂಡ ಹುಟ್ಟಿರೋದು ಶನಿವಾರ ಇರುತ್ತೆ ನೋಡು, ಶನಿವಾರವೇ ಇದೆ ತಮಾಷೆ. ಹೀಗೆ ಯಾವುದೋ ಒಂದು ಗೂನು ಬೆನ್ನು ಮೈ ಮೇಲೆ ಏರಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಶನಿವಾರ ಹುಟ್ಟಿದವ್ರಿಗೂ ತಾವು ಮಾಡದ ತಪ್ಪಿಗೆ ನೀವು ನೋವು ತಿಂತಿರ್ತೀರಿ, ಎಲ್ರಿಗೂ ನಿಂತಿರ್ತೀರಿ, ಎಲ್ಲರನ್ನೂ ಪ್ರೀತಿಸ್ತೀರಿ, ಎಲ್ರಿಗೂ ನಿಂತೀರಿ, ನೀವು ಒಂಥರ ಗಂಧದ ಮರ. ಗುರುಗಳು ಬಂದರೂ ಕೂಡ ಮೆಲ್ಲ ಉಜ್ಕೊಳ್ಳೋದೆ, ನಾನು ಬಂದರೂ ಎಷ್ಟು ಸಿಗುತ್ತೋ ಅಷ್ಟು ಉಜ್ಕೊಂಡು ತೊಗೊಂಡು ಹೊಡೋಣ ಅಂತ. ಕಡಿಲಿಕ್ಕೆ ಆಗಲ್ವಲ್ಲ, ಸಿಕ್ಕಾಕೋಬಿಡ್ತೀನಲ್ವ, ಅದಕ್ಕೆ ಉಜ್ಕೊಳ್ಳೋದು ಮೆಲ್ಲಿಗೆ ಸಿಕ್ಕಿದ್ರೆ ಸಾಕು ಅಂತ. ಆ ಮಕ್ಕಳೇ, ಶನಿವಾರ ಹುಟ್ಟಿದವರನ್ನ ಎಲ್ಲರೂ ಬಳಸ್ಕೊಂಡಿರೋದೆ ಹೌದು ಅಲ್ವೋ ಹೇಳಿ. ಎಷ್ಟು ಕಣ್ಣೀರು, ಕಣ್ಣು ಮುಚ್ಕೊಂಡು ಯಾರಿಗೂ ಕಾಣಿಸದ ಹಾಗೆ ಕಣ್ಣೀರು ಹಾಕಿದ್ದೀವಿ ಶನಿವಾರ ಹುಟ್ಟಿದವರು ಹೇಳಿ. ಗಂಧದ ಮರವಾಗಿ ನಿಂತಿದ್ರ ಇಲ್ವಾ ಹೇಳಿ. ನಿಮ್ಮ ಮೇಲೆ ಮಾಡದ ತಪ್ಪುಗಳಿಗೆ ಅಪವಾದ ಬಂತ ಇಲ್ವಾ ಹೇಳಿ. ನೀವೆಷ್ಟು ದುಡಿದು ತಂದಾಕಿದ್ರು ಹೆಂಡತಿ ಇಲ್ಲ ಗಂಡ ಇಲ್ಲ ಮಕ್ಕಳು, ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮ ಒಡ ಹುಟ್ಟಿದವ್ರು, ಏನ್ ಮಾಡಿದೆ ನೀನು? ನೀನ್ ಕರ್ತವ್ಯಕ್ಕೆ ನೀನ್ ಮಾಡಬೇಕಿತ್ತು ಅನ್ನತಕ್ಕಂಥ ಭಾವಾರ್ಥದಿಂದ ನಿಮ್ಮನ್ನ ಮಾತಾಡಿ ಚುಚ್ಚಿ ಗಾಯ ಮಾಡಿರ್ತಕ್ಕಂಥದ್ದಾಗಿಲ್ಲ ಹೇಳಿ. ನಿಮ್ಮಷ್ಟು ನಿಜಾಯಿತಿಯ ಸೇವಕನಿಲ್ಲ. ಇಫ್ ಯು ಆರ್ ವರ್ಕಿಂಗ್ ಆಸ್ ಅ ಸರ್ವೆಂಟ್, ಅಬ್ಬಾ ನಿಮ್ಮಂತ ಒಳ್ಳೆ ಪೂಜಾರಿ ಇಲ್ಲ. ದೇವ್ರಿಗಾತ್ರ ನಿಂತ್ಕೋಬಿಡ್ತೀರಿ, ಕೊಟ್ಟಿದ್ದು ನೀನಮ್ಮ, ತಗೊಂಡಿದ್ದು ನೀನಮ್ಮ, ನೀನ್ ಇಷ್ಟೇ ಅಮ್ಮ ಅಂತ ನಿಮ್ಮಷ್ಟು ನಿಷ್ಠಾವಂತ ವ್ಯಕ್ತಿ ಇಲ್ಲ. ಅನುಮರ ಹಾಗೆ ಪರಿಪೂರ್ಣ ನಿಷ್ಠಾವಂತರಾದರೂ ಎಷ್ಟಾದರೂ ಕಪಿವಂಶವಲ್ವ, ಕಪಿಬುದ್ಧಿಯೇ ಅಲ್ವಾ ಅಂತ ರಾಮರ ಬಾಯಿಂದಲೇ ಬಂದ್ಬಿಡ್ತು. ಇನ್ನು ನಾವಿನ್ನೆಷ್ಟು ಮಾತಾಡ್ತೇವೆ ಶನಿವಾರ ಹುಟ್ಟಿದವ್ರನ್ನ, ಹೌದು ಅಲ್ವೋ ಈ ತರ ಆಡಿದಾರ ಇಲ್ವ ನನಗೆ ಹೇಳಿ ಮಕ್ಕಳೇ. ಹೌದು ಅಲ್ಲಿ ನಡೆದಿದೆ, ಗಾಸಿ ಮಾಡಿದೆ, ಗಾಯ ಮಾಡಿದೆ, ಕಣ್ಣೀರು ಹಾಕಿದ್ದೀರಿ. ಆದರೂ ಮಕ್ಕಳೇ, ನನ್ನ ಲೆಕ್ಕಾಚಾರ ಸರಿ ಇದ್ದರೆ ಶನಿವಾರದವ್ರನ್ನ ತುಂಬ ಜನ ರಿಸರ್ಚ್ ಮಾಡಿದ್ದಾನೆ. ದಯಮಾಡಿ ಕಮೆಂಟ್ಸ್ ಹಾಕಿ, ನಿಮ್ಮ ಅಪ್ಪನೋ ನಿಮ್ಮ ತಾಯಿನೋ ನಿಮ್ಮ ತಂದೆನೋ ನಿಮ್ಮ ಅಣ್ಣನೋ ಇಲ್ಲ ನೀವೋ ನಿಮ್ಮ ಹೆಂಡತಿಯೋ ಗುಟ್ಟೇನಾದರೂ ಇರಬೇಕು ಅಂದರೆ ನಿಮ್ಮ ಹತ್ರ ಇರಬೇಕು. ವರ್ಷಗಟ್ಟಲೆ ಗುಟ್ಟನ್ನಿಟ್ಟುಕೊಳ್ಳುವ ಶಕ್ತಿ ನಿಮಗಿರುತ್ತೆ. ವರ್ಷಗಟ್ಟಲೆ ರಹಸ್ಯಗಳನ್ನು ತುಂಬಿಸಿಟ್ಕೊಳ್ಳೋದ್ರಲ್ಲೂ ನಿಮಗೇ ಗೊತ್ತು. ನಿಮ್ಮ ಒಳಗಡೆ ಅಡಗಿರುವ ರಹಸ್ಯಗಳು ಭಗವಂತನಿಗೂ ಗೊತ್ತಾಗುವುದಿಲ್ಲವೇನೋ, ಅಷ್ಟು ನೋವುಗಳನ್ನು ರಹಸ್ಯಗಳನ್ನು ಬಾಧೆಗಳನ್ನು ಸಂಕಟಗಳನ್ನು ಹೃದಯದಲ್ಲಿ ತುಂಬ ಬಚ್ಚಿಟ್ಟಿಟ್ಕೊಂಡಿದ್ದೀರಿ, ಹೌದೋ ಇಲ್ಲವೋ ಹೇಳಿ. ಅದಕ್ಕೇನೋ ನಿಮಗೆ ಸ್ವಲ್ಪ ಮಂಡಿ ನೋವು, ಮುಖ್ಯವಾಗಿ ಜೀರ್ಣಾಂಗ ಸಮಸ್ಯೆ, ಜೀರ್ಣಾಂಗ ಸಮಸ್ಯೆ, ಗೈನಿಕ್ ಸಮಸ್ಯೆ, ಮಂಡಿಗಳು, ಪಾದಗಳು, ಬೆನ್ನು, ಸೊಂಟ, ಇವುಗಳಲ್ಲಿ ಸಮಸ್ಯೆಗಳಾಗ್ತಿರುತ್ತೆ. ವಿಪರೀತ ಕಫ, ಹೃದಯ ದೌರ್ಬಲ್ಯ ಸಮಸ್ಯೆ, ಒಂದ ವಿಪರೀತ ಕೋಲ್ಡ್ ಬಾಡಿ ಇಲ್ಲ ವಿಪರೀತ ಹೀಟ್ ಬಾಡಿ, ಈ ಥರದ್ದಾಗಿರ್ತಕ್ಕಂಥದ್ದಾಗಿರುತ್ತೆ, ಹೌದೋ ಅಲ್ವೋ. ಕಡಿಮೆ ಅಂದರೂ 2 ಇಲ್ಲ 1-3 ಬಾರಿ ಆದರೂ ವಿಚಿತ್ರ ರೀತಿಯಲ್ಲಿ ಯಾವುದೋ ಒಂದು ಸಂಕಷ್ಟ ಇಲ್ಲ ಪ್ರಾಣಾಪಾಯದಿಂದಲೂ ಪಾರಾಗಿರುತ್ತೀರಿ, ಹೌದೋ ಅಲ್ವೋ ಕಮೆಂಟಲ್ಲಾಗಿ.
ಹಾಗೆಯೇ ಹೌದು, ನನ್ನ ಲೆಕ್ಕಾಚಾರ ಇನ್ನಷ್ಟು ರಿಸರ್ಚ್ ಆಗಿದ್ರೆ ಕಡಿಮೆ ಅಂದ್ರೆ ಒಂದು ಬಾರಿ ಆದರೂ ಮನೆ ಬಿಟ್ಟು ಹೋಗಿರಬೇಕು, ಇಲ್ಲ ಒಂದು ಮೂರ್ ನಾಲ್ಕು ಬಾರಿ ಆದರೂ ಮನೆ ಬಿಟ್ಟು ಎಲ್ಲಾದರೂ ಹೊರಟೋಗ್ಬಿಟ್ಟಣ ಗುರುಗಳೇ. ಯಾರು ಬೇಡ ಏನು ಬೇಡ ಅನ್ನಿಸ್ತಕ್ಕಂಥದ್ದಾಗಿರುತ್ತದೆ, ಹೌದು ಅಲ್ವೋ? ಶನಿವಾರ ಹುಟ್ಟಿದವರು ಕಮೆಂಟ್ಸ್ ಹಾಕಿ. ಹಾಗೆಯೇ ಶನಿವಾರ ಹುಟ್ಟಿದವರು ಗೊತ್ತೋ ಗೊತ್ತಿಲ್ಲದೆಯೋ ಕೆಲವೊಂದು ಅಭ್ಯಾಸಗಳು ದುರಭ್ಯಾಸಗಳಾಗಿಯೂ ಬದಲಾಗಿರುತ್ತವೆ. ಆ ಪುಣ್ಯಾತ್ಮ ಸ್ವಲ್ಪ ಕುಡಿಬೇಕಲ್ಲಮ್ಮ ಅಂದೆ. ಕುಡಿತಾರೆ ನಮ್ಮ ಯಜಮಾನ್ರು, ಯಾರಿಗೂ ಗೊತ್ತಿಲ್ಲ, ತುಂಬಾ ಪುಕ್ಲ ಅನ್ಸುತ್ತೆ. ಅಲ್ಲವೇ ಅಲ್ಲ, ಬಂಡು ಧೈರ್ಯ. ಶನಿವಾರ ಹುಟ್ಟಿದವರಿಗೆ ಏನಾದರೂ ಒಂದು ಹಿಡಿದುಕೊಂಡರೆ ಅದನ್ನ ಮುಗಿಸುವವರೆಗೂ ನಿದ್ದೆ ಮಾಡುವುದಿಲ್ಲ. ನಿದ್ದೆ ಮಾಡಿದಾಗ ನಟಿಸ್ತಾರೆ, ಇಲ್ಲವೇ ಇಲ್ಲ. ಅಪಾರವಾದಂತ ನೆನಪಿನ ಶಕ್ತಿ ನಿಮ್ಮದು, ಹೌದು ಅಲ್ವಾ? ಎರಡನೇದು, ನಿಮಗೆ ಯಾರ ಮೇಲಾದರೂ ದ್ವೇಷ ಬಂದರೆ ನಿಮಗೆ ಬರುವಷ್ಟು ವಿಕೃತವಾದಂಥ ಆಲೋಚನೆ ಆ ದ್ವೇಷ ಸಾಧನೆಗೆ ಇನ್ಯಾರಿಗೂ ಬರುವುದಿಲ್ಲ, ಹೌದೋ ಅಲ್ಲವೋ ಹೇಳಿ. ವಿಚಿತ್ರ ಏನಂದ್ರೆ, ನೀವು ಸರ್ವೆಂಟ್ ಆಗಿ ಇಷ್ಟಪಟ್ಟರು ಕೂಡ ದೈವ ನಿಮಗೊಂದು ಒಂದು 36-39 ನಂತರ ಒಂದು ಅಧಿಕಾರವನ್ನು ಕೊಡುತ್ತೆ, ಒಂದು ಒಳ್ಳೆ ಗೌರವ ಸ್ಥಾನ ಆ ಪಟ್ಟಿರೋ ಕಷ್ಟಕ್ಕೆ. ನಿಮಗೆ ವಯಸ್ಸಾಗುತ್ತಾ ಆಗುತ್ತಾ ಶನಿವಾರ ಹುಟ್ಟಿದವರಿಗೆ ಗೌರವಂ ಸಾಧನ ಅಧಿಕಾರ ಇದೆಲ್ಲವೂ ಸಿಕ್ಕಿರತಕ್ಕಂಥದ್ದಾಗಿರುತ್ತದೆ, ಹೌದೋ ಅಲ್ಲವೋ ಹೇಳಿ. ಹೌದು. ಅಷ್ಟೇ ಅಲ್ಲ, ಶನಿವಾರ ಹುಟ್ಟಿದವರಿಗೆ ನನ್ನ ಲೆಕ್ಕಾಚಾರ ಇನ್ನೊಂದಷ್ಟು ರಿಸರ್ಚ್ ಪ್ರಕಾರ ಹೇಳಬೇಕು ಅಂದರೆ, ನೀವು ಇಷ್ಟಪಟ್ಟ ವ್ಯಕ್ತಿಯಿಂದಲೇ ತುಂಬಾನೋ ತಿಂದಿರ್ತೀರಿ, ಅದು ನಿಮ್ಮ ಸಂಗಾತಿಯೇ ಇರ್ಬೋದು. ಮಕ್ಕಳನ್ನು ಅಪಾರವಾಗಿ ಪ್ರೀತಿಸ್ತೀರಿ, ನಿಮ್ಮ ಸಂಗಾತಿಯನ್ನು ನೀವು ಪ್ರೀತಿಸುವಷ್ಟು ಜಗತ್ತಿನಲ್ಲಿ ಇನ್ಯಾರೂ ಇಲ್ಲ. ಆದರೆ ದೊಡ್ಡ ಸಮಸ್ಯೆ ಏನಂದರೆ, ಐ ಲವ್ ಯು ಹೇಳೋದೇ ಇಲ್ಲ, ಹೌದು ಅಲ್ವಾ ಹೇಳಿ. ತುಂಬಾ ಮೌನಿಗಳು ನೀವು, ಕೆದಕಿ ಬಿಟ್ಟರೆ ದಗ 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 ರುದ್ರತಾಂಡವ ಬೆಂಕಿಯೇ ನೀವು, ಹೌದು ಅಲ್ವೋ? ವರ್ಷಗಟ್ಟಲೆಯ ಬೆಂಕಿ, ವರ್ಷಗಟ್ಟಲೆಯ ಆ ದಾಹ, ವರ್ಷಗಟ್ಟಲೆಯ ಆ ಒಂದು ಸಂಕಟ ಹೋಟೆಲ್ ಇಟ್ಕೊಂಡಿರ್ತೀರಿ, ಹೌದು ಅಲ್ವೋ ಹೇಳಿ. ಆ ಪಾಠಿ ರಾಮಚಂದ್ರ, ನಿಮ್ಮ ತಂದೆಯನ್ನ ನೀವು ತುಂಬಾ ಪ್ರೀತಿಸ್ತೀರಿ, ಯಾಕೋ ಗೊತ್ತಿಲ್ಲ. ತಾಯಿಯನ್ನೂ ತುಂಬಾ ಪ್ರೀತಿಸ್ತೀರಿ, ತಂದೆಯ ಬಳಿಯೂ ತಾಯಿಯ ಬಳಿಯೂ ಅಂತ ಒಂದು ಮಧುರವಾದ ಅನುಬಂಧವೂ ನಿಮಗೆ ದೊರಕುವುದಿಲ್ಲ ಶನಿವಾರ ಹುಟ್ಟಿದವರಿಗೆ, ಹೌದೋ ಅಲ್ವೋ ಹೇಳಿ. ಆ ಗುರುಗಳೇ ಮಾಡಿದ್ದೇನೆ ಗುರುಗಳೇ, ಕೊಟ್ಟಿದ್ದೇನೆ ಗುರುಗಳೇ, ನಿಂತಿದ್ದೇನೆ ಗುರುಗಳೇ, ಬಟ್ ಯಾಕೋ? ಆದರೆ ನಿಮಗೆ ತುಂಬಾ ಒಳ್ಳೆ ಸಂಗಾತಿ ಸಿಕ್ಕಿರ್ತಾರೆ, ತುಂಬಾ ಗಟ್ಟಿಗಿತ್ತಿ, ಇಲ್ಲ ಪ್ರೀತಿಸೋ ಹುಡುಗಿ, ಇಲ್ಲ ಚಿಕ್ಕ ಹುಡುಗಿ, ವಯಸ್ಸಿನಲ್ಲಿ ಚಿಕ್ಕವಳು, ಇಲ್ಲ ವಯಸ್ಸಿನಲ್ಲಿ ಚಿಕ್ಕವನು, ಬುದ್ಧಿಲಿ ಚಿಕ್ಕವನು, ತುಂಟು ಗಂಡ, ಪೋಲಿ ಗಂಡ, ರಸಿಗ ಗಂಡ, ನೀವು ನೋಡಿದ್ರೆ ತಣ್ಣಗಿರೋ ಐಸು, ಅವ್ರು ನೋಡಿದ್ರೆ ಬೆಂಕಿ ಕೊತ 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 ಅಂತ, ಹೌದೋ ಅಲ್ವೋ ಹೇಳಿ. ಕಿಟಿ 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 ಓಡಾಡೋ ಮಕ್ಕಳು ಅವರು, ಅಂಥವ್ರು ಸಿಕ್ಕಿರ್ತಾರೆ. ಆಮೇಲೆ ನಿಮಗೆ ತುಂಬಾ ಒಳ್ಳೆ ಮಕ್ಕಳಾಗಿರ್ತಾರೆ, ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ತುಂಬಾ ಕೇಳ್ತಾರೆ. ಅದಕ್ಕೆ ಅವರನ್ನ ತುಂಬಾ, ಅವ್ರು ಏನು ಬೇಕಾದರೂ ಮಾಡಿ ಅವ್ರಿಗೊಂದು ದಾರಿ ಮಾಡಿಸುವುದರಲ್ಲಿ ನಿಮಗೆ ಮೀರಿದಂತ ಒಂದು ವ್ಯಕ್ತಿಗಳಿಲ್ಲ, ಹೌದು ಅಲ್ವೋ ಹೇಳಿ. ಮೇ ಬಿ ನೀವು 1,000 ರೂಪಾಯಿ ದುಡಿತಿದ್ರು ಕೂಡ ಮಕ್ಕಳಿಗೋಸ್ಕರ ಏನು ಬೇಕಾದರೂ ಮಾಡತಕ್ಕಂತ ಸಾಮರ್ಥ್ಯ ನಿಮ್ಮದು, ಅಂಥದ್ದೊಂದು ಚೈತನ್ಯ ಗೊತ್ತಿಲ್ಲ. ಅದಕ್ಕೆ ಮಕ್ಕಳು ನಿಮ್ಮನ್ನು ನೋಡಿದ್ರೆ ತುಂಬಾ ಅಟ್ಯಾಚ್ ಆಗ್ತಿರ್ತಾರೆ. ಸಂಗಾತಿ ಅಲ್ಲೊಂದು ಕಿಟಿ ಕಿಟಿ ಇದೆ, ತುಂಬಾ ದೊಡ್ಡದಲ್ಲ. ಕಾರಣ ಹೇಳೋದಲ್ಲ, ಐ ಲವ್ ಯು ಹೇಳೋದಿಲ್ಲ, ನೀವು ಹೇಳೋದಿಲ್ಲ, ಅದೇ ದೊಡ್ಡ ಸಮಸ್ಯೆ. ಓಪನ್ ಅಪ್ ಆಗೋದಿಲ್ಲ, ನಿಮಗೆ ಬಿದ್ದಿರೋ ಆ ನೋವುಗಳು, ಆ ಗಾಯಗಳು, ಆ ಅವಮಾನಗಳು, ಆ ಸಂಕಟಗಳು ನಿಮ್ಮನ್ನ ವಿಚಲಿತ ಮಾಡಿ ನಿಜ ಹೇಳ್ತಾನೆ. ನಿಮಗೆ ಹೇಗೆ ಅನಿಸುತ್ತೆ ಅಂದರೆ, ಆಗಾಗ ನೀವು ಹೇಳ್ತಿರ್ತೀರಿ ಮಾತನ್ನ, ತುಂಬಾ ಒಳ್ಳೆಯವರು ತುಂಬಾ ಚೆನ್ನಾಗಿ ಮಾತಾಡೋದು ಕಲ್ತಿರ್ತಾರೆ,
ತುಂಬ ಕೆಟ್ಟವರು ಕೂಡ ತುಂಬ ಮಾತನಾಡೋದು ಚೆನ್ನಾಗಿ ಕಲ್ತಿರ್ತಾರೆ. ಇದರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು ನಂಬುವುದೇ ಕಷ್ಟವಾಗಿದೆ ಅನ್ನತಕ್ಕಂಥ ಪಾಲಿಸಿ ನಿಮ್ಮದು. ಹೌದು ಅಲ್ವ ಹೇಳಿ? ಅದಕ್ಕೆ ತುಂಬ ಬೆರೆಯೋಲ್ಲ. ನಿಮಗೆ ಸ್ನೇಹಿತರು ಕಡಿಮೆಗೆ, ಹೌದು ಅಲ್ವೋ ಹೇಳಿ? ನನಗೆ ಆ ಕಮೆಂಟ್ಸ್ ಬರಬೇಕು, ನನಗದೊಂದು ಆಸೆ. ನನ್ನ ರಿಸರ್ಚು, ನನ್ನ ಈ ಅನುಭವ, ಯಾಕಂದರೆ ಜಾತಕ ನೀವು ಕೇಳೋಕೆ ಅಷ್ಟು ಜನ ಬರ್ತಿರ್ತೀರಲ್ವ ಮಕ್ಕಳೇ, ಈ ಎಲ್ಲ ಅನುಭವದ ಸಾರವೇ ನಿಮ್ಮ ಬೆರಳು, ನಿಮ್ಮ ಕೈ. ಅಯ್ಯೋ, ಮೊನ್ನೆ ಒಂದು ತಾಯಿ ಜೀವ ಕೈ ನೋಡಿದೆ ತುಂಬ ದೂರದಿಂದ. ಏನೋ ತಾಯಿ, ಹೇಗೋ ಕುಳಿತು ಊಟ ಮಾಡ್ತಿದ್ದಿ ನಾನು, ಇದು ಹೆಂಗೋ ಆಯಿತು, ನೀನಿನ್ನೂ ಮನೆಯಲ್ಲಿ ಕೂತಿದ್ದಿ ಅಂದರೆ ನನಗೆ ಆಶ್ಚರ್ಯ. ಅಂಥದ್ದೊಂದು ಅದ್ಭುತವಾದ ಕೈ, ತುಂಬ ಕೆಂಪಿಗೆ ಹೇಗಿತ್ತು ಗೊತ್ತ? ತಾಯಿ ಸರಸ್ವತಿಯೇ, ವಾಣಿಯಮ್ಮಳೆ, ಅಮ್ಮಮ್ಮಮ್ಮಮ್ಮ ಹಾಗೇ ನೋಡ್ತಾ ಕೂತ್ಕೋಬಿಟ್ಟಿದ್ದೆ ನಾನು. ಎಲ್ಲಿತ್ತಪ್ಪ ಈ ಕೈ? ಅನ್ನ ಕೊಡೋ ಕೈ, ನೆರಳು ಕೊಡೋ ಕೈ. ಹೌದು, ಅನ್ನ ಬಿಡುವವರಿಗೆ, ನೆರಳು ಕೊಡುವವರಿಗೆ ಭಗವಂತ ನೀಡುವ ಮೊದಲ ಪರೀಕ್ಷೆ ಏನು ಗೊತ್ತ? ಅವರಿಗೆ ನೆರಳಿರುವುದಿಲ್ಲ. ಇನ್ನೊಬ್ರು ಪ್ರೀತಿ ಕೊಡೋರ್ಗೆ ಅವ್ರಿಗೆ ಪ್ರೀತಿ ಇರೋಲ್ಲ, ಇನ್ನೊಬ್ರು ಧೈರ್ಯಕ್ಕೆ ನಿಂತಿರೋರ್ಗೆ ಅವ್ರ ಧೈರ್ಯ ಯಾರು ಇರೋಲ್ಲ. ದೀಪ ತಗೊಳ್ಳಿ, ತನ್ನಂತಾನು ಸುಟ್ಟುಕೊಂಡು ಇನ್ನೊಬ್ಬರಿಗೆ ಬೆಳಕು ಕೊಡುತ್ತೆ. ಹೌದು, ಅದಕ್ಕ್ಯಾರು ಬೆಳಕಿಲ್ಲ? ಹೌದು, ಅದಕ್ಕ್ಯಾರು ನಾನಿದ್ದೀನಿ ಸಮಾಧಾನಕ್ಕಂತ ಯಾರೂ ಇರೋಲ್ಲ. ಶನಿವಾರ ಹುಟ್ಟಿದವರು ಹಾಗೆಯೇ ಸದಾ. ನೀವು ಸ್ವಲ್ಪ ನಗು ಕಡಿಮೆ, ಆದರೆ ನಕ್ರೆ ಮನಃಪೂರ್ವಕವಾಗಿ ನಗ್ತೀರಿ. ನಿಂತರೆ ನಿಮ್ಮ ಪಕ್ಕದಲ್ಲಿ ನಿಲ್ಬೇಕಪ್ಪ, ನನಗೆ ಗೊತ್ತಿರೋ ಹಾಗೆ ಒಂಥರ ನೋವು ಹೇಳಿಕೊಳ್ಳಲು, ಬಾಧೆ ಹೇಳಿಕೊಳ್ಳಲು, ಸಂಕಟ ಹೇಳಿಕೊಳ್ಳಲು ನಿಮಗೆ ತುಂಬ ಏಕಾಂಗಿಯಾಗಿರಬೇಕು ಅಂತ ಅನ್ನಿಸ್ದಾಗ ಈ ಶನಿವಾರ ಹುಟ್ಟಿದವನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ದ ಬ್ಯೂಟಿಫುಲ್ ಪೀಪಲ್, ದ ಬ್ಯೂಟಿಫುಲ್ ಪೀಪಲ್, ಅವರು ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ಕೆಲವರು ಇರ್ತಾರೆ ವಟಾ 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 ವಟಾ, ಏನೋ ಅವ್ರದೇ ಸರಿ, ಅವ್ರದೇ ಮಾತಾಡೋದು ಇನ್ನೊಂದು ಅಂತ. ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಓಡ್ತಲೇ ಇರುತ್ತೆ ನೋಡಿ. ನೀವು ಮೌನವಾಗಿದ್ದಾಗ ಕಾಣಿಸಿದ್ರು ಕೂಡ ಮನಸ್ಸಲ್ಲಿ ಏನೋ ಒಂದು ಓಡ್ತಲೇ ಇರುತ್ತೆ. ಆಸೆಗಳ ಮೂಟೆ ಜಾಸ್ತಿ ನಿಮಗೆ, ನಿರಾಸೆಗಳ ಮೂಟೆ ಎಷ್ಟು ಜಾಸ್ತಿಯೋ, ಆದರೂ ಆ ನಿರಾಸೆಯಲ್ಲೂ ಕೂಡ ಆಸೆಗಳ ಬೆಂಬತ್ತಿ ಹೋಗುವಂತಹ ಒಂದು ಛಲವಿರುತ್ತದೆ ನಿಮ್ಮಲ್ಲಿ. ಹೌದೋ ಅಲ್ವೋ ಹೇಳಿ? ವಯಸ್ಸು 70 ಆಗಿದ್ರು ನಿನ್ನಂಗಲ್ಲಿ ನಾನೇನು ಹೋಗಲ್ಲ, ನಂಗೆ ಬದುಕೊಳ್ಳೋದು ಗೊತ್ತಿದೆ. 4 ಮನೆ ಮೊಸರೆ ಪಾತ್ರೆ ತೊಳೆದಾದರೂ, ಇಲ್ಲ 4 ಮನೆ ಭಿಕ್ಷೆ ಬೇಡಾದರೂ ಬದುಕೋತೀನಿ, ಇಲ್ಲ ಒಂದು ವಾಚ್ಮನ್ ಕೆಲಸ ಆದರೂ ಮಾಡ್ಕೊಂಡು ಬದುಕ್ತೀನಿ ಆಗ ಅನ್ನತಕ್ಕಂಥ ಭಾವಾರ್ಥದ ಬುದ್ಧಿ ನಿಮ್ಮದು. ಹೌದು ಅಲ್ವೋ ಹೇಳಿ? ನಾನು ಝೀನಲ್ಲಿ ಅಂತ ಅನ್ಕೋತೇನೆ, 2013, 14, 11, 12, 13 ಅಂತ ಅನ್ಕೋತೇನೆ, ಇಲ್ಲ 14 ಕಾರ್ಯಕ್ರಮ ಮಾಡುವಾಗ ನನಗೊಂದು ಹೆಸರೇ ಇಟ್ಬಿಟ್ಟಿದ್ರು, ಹೌದೋ ಅಲ್ವೋ. ಆ ತಾಂಬೂಲ ತಗೊಂಡು ಹೌದೋ ಅಲ್ವೋ, ಹೌದೋ ಅಲ್ವೋ ಈ ರೀತಿ ಹೇಳ್ತಿದ್ದಾಗ, ಏ ಹೌದೋ ಅಲ್ವೋ ಗುರುಜಿ ಬಂದ್ರು ಅಂತ. ಇವತ್ತು ಅಷ್ಟೇ ಹೌದೋ ಅಲ್ವೋ ಅಂತ ಹೇಳ್ತಿದ್ದೇನೆ. ಯಾಕಂದ್ರೆ ಶನಿವಾರ ಹುಟ್ಟಿದವ್ರು ಒಂದು ಕಡಿಮೆ ಅಂದ್ರೂ ಒಂದು 12,000 ರಿಂದ 15,000 ಜಾತಕಗಳಾದರೂ ನೋಡಿರುತ್ತೇನೆ. ಆ ಅನುಭವ ತುಂಬಾ ಜನ ಏನ್ ಗೊತ್ತಿರ ಮಕ್ಕಳೇ, ಸತ್ಯ ಒಪ್ಕೊಳ್ಳಲ್ಲ. ನಂಗೆ ತುಂಬಾ ಸಂಕಟ ಆಗುತ್ತೆ ಜಾತಕ ಕೇಳೋಕೆ ಬರಬೇಕಾದ್ರೆ, ನಿರ್ಧಾರ ಮಾಡ್ಕೊಂಡು ಬನ್ನಿ, ನನಗೇನು ಹೇಳ್ತಾರೋ ಇದಿದೆ, ಇದನ್ನು ತಗೊಂಡು ಮುಂದಕ್ಕೆ ಹೋಗ್ತಾನೆ. ಇದಿಲ್ಲ, ಇದು ಈ ತಟ್ಟೆಯಲ್ಲಿರುವ ಸಿಹಿ ನನ್ನದೆಲ್ಲ ತಿಂದರೆ ಆಲ್ರೆಡಿ ಶುಗರು, ಲಿವರು, ಕಿಡ್ನಿ ಎಲ್ಲ ಹೋಗುತ್ತೆ, ತಿನ್ನಬಾರ್ದು ಅಂತ ಹೇಳ್ತಾರೆ. ಶುಡ್ ಬಿ ರೆಡಿ. ಓ, ನನಗೆ ಬಿ ಪಿ ಇದೆ, ಡಾಕ್ಟರ್ ಹತ್ರ ಹೋದರೆ ಉಪ್ಪು ತಿನ್ನಬೇಡಿ, ನನಗೆ ಅಪೆಂಡಿಸ್ ಅಲ್ಸರ್ ಇದೆ, ಖಾರ ತಿನ್ನಬೇಡಿ. ಇಲ್ಲ ಇಲ್ಲ ಡಾಕ್ಟ್ರೇ, ಅದೆಲ್ಲ ಗೊತ್ತಿಲ್ಲ, ಕನ್ನಡಕ ನಾನು ಆಗ್ಬಾರ್ದು, ಅವೆಲ್ಲ ಇಲ್ಲ. ವೈದಿಕವೂ ಹಾಗೆಯೇ ಮಕ್ಕಳೇ. ನಾನು ಯಾಕೆ ಸುಳ್ಳು ಹೇಳಿ ನಿಮ್ಮ ಹತ್ರ ನಾನು ಬದುಕು ಕಟ್ಟಬೇಕು? ಮೊನ್ನೆ ಮನೆ ಕಟ್ಟೋರು ಹೇಗಾದರೂ ಸರಿ ಗುರುಗಳೇ ಹೇಳಿದೆ, ಈ ಪೂಜೆ ಈ ಪೂಜೆ ಈ ಪೂಜೆ ಅಂತ ಆಗುತ್ತೆ. ಖಂಡಿತ ನಾನು ಮನೆ ನಿಲ್ಲಿಸ್ಕೊಡಬಲ್ಲೆ, ಬಟ್ ಒಂದಾನೊಂದು ಕಾಲಘಟ್ಟದಲ್ಲಿ ಆ ಶಕ್ತಿ ಕುಗ್ಗುತ್ತದೆ, ಆಗ ಬ್ರೇಕಪ್ ಆಗುತ್ತೆ. ಆಗ ನಿಮ್ಮ ನೋವಿಗಿಂತ ನಾನು ತಿಂತೇನೆ, ನನ್ನ ವೈದಿಕವಾಗಿ ನಾನೆಲ್ಲೋ ಮೋಸ ಮಾಡಿಬಿಟ್ಟೆ, ವೈದಿಕವಾಗಿ ನಾನು ಫೀಸ್ ತೊಗೊಂಡಿದ್ದೇನೆ ಅಷ್ಟೇ. ತುಂಬ ಜನಕ್ಕೆ ಅದು ಕಹಿಯಾಗಿ, ಏ ಗುರುಗಳು ಚೇಂಜಸ್ಸೇ ಮಾಡಿಕೊಟ್ಟಿಲ್ಲ. ಖಂಡಿತ ಮಾಡ್ಕೊಡೋಕ್ಕಾಗಲ್ಲ,
ನೋಡಿ, ಶನಿವಾರದ ಇಷ್ಟು ಹೇಳಿರೋದು ಎಷ್ಟು ಸಾವಿರ ಮಂದಿ ಕಮೆಂಟ್ಸ್ ಹಾಕ್ತೀರಾ ನಿಮಗೆ ಗೊತ್ತಿಲ್ಲ. ಖಂಡಿತ ಮೆಸೇಜ್ಗಳು ಬರುತ್ತೆ. ನೀವು ಅಂದ್ಕೊಂಡಿರೋದು ಬರೀ ಯೂಟ್ಯೂಬ್ದಷ್ಟೇ, ಫೇಸ್ಬುಕ್ದಷ್ಟೇ, ಬೇರೆ ನಮ್ದೊಂದು ಗ್ರೂಪ್ಸ್ ಇದೆ ಅದರಲ್ಲೂ ಬರುತ್ತೆ. ಕಡಿಮೆ ಅಂದರೂ ಒಂದು 40-45 ಸಾವಿರ ಅದಿದೆ, ನೋಡ್ತಿರ್ತೇವೆ. ಅದರಲ್ಲಿ ಯಾವುದೋ ಒಂದು ಕಣ್ಣಿಗೆ ಬೀಳುತ್ತೆ, ಅದನ್ನು ತೊಗೊಬಂದು ನಿಮ್ಮ ಮುಂದ್ಗಡೆ ನಾನು ಪ್ರೆಸೆಂಟೇಷನ್ ಮಾಡ್ತಿರೋ, ಏನೋ ಹೋಗಿದ್ದೆ, ಇವರು ಬದಲಾಯಿಸಲೇ ಇಲ್ಲ. ನಾನು ಬದಲಾಯಿಸೋದು ಅಂದರೆ ನಿಮ್ಮನ್ನು ನಾನು CM ಮಾಡ್ತೇನೆ, ನಿಮ್ಮನ್ನು ಏನೂ ಪ್ರಯತ್ನ ಮಾಡದೆ, ಪರೀಕ್ಷೆಗೆ ಓದಿಕೊಳ್ಳದೆ, ತಯಾರಿ ಮಾಡದೆ, ತಪಸ್ಸಿನ ಥರ ಕುಳಿತುಕೊಳ್ಳದೆ. ಹಾ ನೋಡಿ, ಒಬ್ಬ ಪೊಲೀಸ್ ನಲ್ಲಿ ಕೆಲಸ, ಕಾನ್ಸ್ಟೇಬಲ್, ಒಬ್ಬ ರೆಸ್ಸೆ ಆತನನ್ನು ಎಲ್ಲರ ಮುಂದ್ಗಡೆ ಅವಮಾನ ಮಾಡ್ತಾರೆ, ರಿಸೈನ್ ಮಾಡ್ತಾನೆ, ಹಠ ತೊಟ್ಟು UPSC ಪಾಸ್ ಆಗಿದ್ದಾರೆ, ಹೆಚ್ಚು ಕಡಿಮೆ SP ಪೋಸ್ಟ್ಗೆ ಬಂದು ನಿಲ್ತಾನೆ ಅಂತ ಯೋಚನೆ ಮಾಡಿ ನೋಡಿ. ತನಗಾದ ಅವಮಾನ ಅಂತ ಅಂದುಕೊಳ್ಳದೆ, ಅಯ್ಯೋ ಬಿಡು ನನ್ನ ಕರ್ಮ ಇಲ್ಲ, ಅಲ್ಲೇ ಅಡ್ಜಸ್ಟ್ ಮಾಡ್ಕೋತೇನೆ, ಇಲ್ಲ ಇಲ್ಲ ಕೆಲಸ ರಿಸೈನ್ ಮಾಡಿ ಬಂದು ನೀನು ಬೇಡ, ನಿನ್ನ ಕೆಲಸ ಅವಮಾನವೇ ಬೇಡ ಅಂತ ಬಂದು ಕುಳಿತಿದ್ರೆ ಬಿಡಲಿಲ್ಲ. ಛಲ ಬಿಡದ ತ್ರಿವಿಕ್ರಮನ ಹಾಗೆ ಒಬ್ಬೊಬ್ಬರ UPSC ಬಂದಿರೋ ರಿಸಲ್ಟ್ಸ್ ನೋಡ್ತಿದ್ರೆ ಮೈಯೆಲ್ಲ ಜುಮ್ ಅನ್ನತ್ತೆ. ಹಾ, ಅಲ್ಲಿ ಬಂದು 1100 ರಿಂದ 1300 ಜಾಬ್ಸ್ ಅಷ್ಟೇ ಆಗಿರೋದು. ಇನ್ನೂ ಒಬ್ಬ ಆತ 5 ಬಾರಿಯೂ ಪಾಸ್ ಆಗಿದ್ದಾನೆ, ಸೆಲೆಕ್ಷನಲ್ಲಿ ಫೇಲ್ ಆಗಿದ್ದಾನೆ. 5 ಬಾರಿಯೋ 6 ಬಾರಿಯೋ ಯೋಚನೆ ಮಾಡಿ ನೋಡಿ. ಅಲ್ಲಿ ಅದೃಷ್ಟ ಪ್ಲೇ ಮಾಡುತ್ತೆ ಯೋಗ ಅನ್ನೋದದೆ. ಯೋಗ್ಯತೆಯಿಂದ ಎಕ್ಸಾಮ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ, ಮೈನ್ಸು ಪ್ರಿಲಿಮ್ಸು ಎಲ್ಲ ಎಲ್ಲ, ಸೆಲೆಕ್ಷನಲ್ಲಿ ಫೇಲ್ ಆಗಿರೋದು ಆ ಮಗು. ಯೋಚನೆ ಮಾಡಿ ನೋಡಿ, ಕೆಲವರು ಫಸ್ಟ್ ಅಟೆಂಪ್ಟಲ್ಲಿ ಆಗಿಬಿಟ್ಟಿದ್ದಾರೆ, ಈತ 5 ರಿಂದ 6 ಬಾರಿ. ಯಾವುದು ಆ ಶಕ್ತಿ ಅಂತ ಆಗಲೇ ಹುಡ್ಕೋದು ನಾವು. ನಮ್ಮ ಪ್ರಯತ್ನಗಳಿದ್ದರು ಇಲ್ಲ ಗುರುಗಳೇ, ನನಗೆ ಪಾಸ್ ಆಗ್ಬಿಡ್ಬೇಕು, ಆಗ ನಾನು ಯಾವುದೋ ಒಂದು ಮಂತ್ರ ಪೂಜೆ ಇನ್ನೊಂದು ಅಂತ ಇಲ್ಲ ಅಂದಿದ್ದು ಇಲ್ಲವೇ. ನನ್ನ ಜೀವಮಾನದಲ್ಲಿ ನಾನು ಮಾಡಿಸ್ಕೊಡ್ತೇನೆ, ತಿರುಗಿಸ್ಕೊಡ್ತೇನೆ. ನೀವು ನಂಬಲ್ಲ, ಕಾರ್ಪನಿಕಸ್ ಅನ್ನತಕ್ಕಂಥ ಒಬ್ಬ ವಿಜ್ಞಾನಿ ಇದ್ದ. ಆತ ಒಂದು ಧರ್ಮದಲ್ಲಿ ಹುಟ್ಟಿದಂತ. ಅವತ್ತಿನ ಕಾಲಕ್ಕೆ ಆ ಧರ್ಮ ಏನ್ ಹೇಳ್ತಿತ್ತು ಅಂದ್ರೆ, ಭೂಮಿ ಚಪ್ಪಟೆ ಆಗಿದೆ ಅಂತ. ಈತ ಕಂಡಿಡಿದ ಭೂಮಿ ಗುಂಡಿಗಿದೆ ಅಂತ. ನಮ್ಮ ವೈದಿಕ ಹೈಂದವ ಸಂಪ್ರದಾಯ ಯಾವತ್ತೋ ಬ್ರಹ್ಮಾಂಡ ಪುರಾಣದಲ್ಲಿ ಹತ್ತಲ್ಲ, ಎಷ್ಟೋ ಸಾವಿರಾರು ವರ್ಷಗಳ ಹಿಂದ್ಗಡೆ ಹೇಳಿದೆ, ಭೂಮಿ ಗುಂಡುಗಿದೆ ಸುತ್ತುತ್ತಿದೆ ಅಂತ. ಅದು ಸೂರ್ಯನ ಸುತ್ತಲೂ ಸುತ್ತುತ್ತಿದೆ ಅಂತ, ಒಂದು ಗುರುತ್ವಾಕರ್ಷಣೆಯ ಶಕ್ತಿಯಲ್ಲಿ ಸುತ್ತುತ್ತಿದೆ ಅನ್ನತಕ್ಕಂಥದ್ದು. ಇದನ್ನ ಆತ ತಗೊಂಡ್ಬಂದಾಗ ಆ ಧರ್ಮದವರು ಆತನನ್ನ ಕೊಂದು ಹಾಕಿಬಿಟ್ಟರು. ಹೌದು, ಸಹಿಸಲಿಲ್ಲ, ಸತ್ಯವನ್ನು ಸಹಿಸಲಿಲ್ಲ. ಯೋಚನೆ ಮಾಡಿ ನೋಡಿ. ಇವತ್ತು ಇನ್ನೂ ಒಂದು ಹೇಳ್ತೇನೆ, ನಮ್ಮ ಸನಾತನ ಧರ್ಮದ ಬಗ್ಗೆ, ರಾಮ ರಾಮಾವತಾರದ ಬಗ್ಗೆ ಕೆಲವು ವ್ಯಕ್ತಿಗಳು ಪುಂಕಾನುಪುಂಕ ಕಥೆಗಳು, ಪುಸ್ತಕಗಳು, ಇನ್ನೊಂದು ವಿರೋಧಾಭಾಸಗಳ ಬಗ್ಗೆ ಬರೆದಿದ್ದಾರೆ. ಅವರಿಗೆ ಶಕ್ತಿ ಇದ್ದರೆ, ಬರೆದವ್ರು ಈಗಲೂ ಇದ್ದಾರೆ, ಹೆಸರುಗಳೆಲ್ಲ ಹೇಳಕ್ ಹೋದ್ರೆ ನಿಮ್ ಗುಂಡಿಗೆ ಡಕ್ ಅನ್ನತ್ತೆ, ಇದಾರೆ 80 ಆಗಿದ್ರು ಇದಾರೆ, ಓಡಾಡ್ಕೊಂಡು ಚೆನ್ನಾಗಿದ್ದಾರೆ. ನಮ್ಮ ಹಿಂದೂಗಳಷ್ಟಲ್ಲಿ ಇರುವಷ್ಟು ಸಹಿಷ್ಣುತಾ ಭಾವ ಇನ್ನೆಲ್ಲೂ ಇಲ್ಲ. ಹೌದು, ಸುಮ್ಮನಿದ್ದೇವೆ. ಬೇರೆ ಧರ್ಮದ ಮೇಲೆ ಅವ್ರು ಅದೇ ಥರದ ಪುಸ್ತಕ ಬರೆದು ನಿಂತು ಬಿಡಲಿ ನೋಡೋಣ. ಯಾಕೆಂದರೆ ನಮ್ಮ ಹಿಂದೂಗಳಲ್ಲಿ ಸಹಿಷ್ಣುತಾ ಭಾವ, ನಮ್ಮವರೇ ನಮ್ಮವನ್ನು ಸಹಿಸೋಲ್ಲ, ಆಗ್ಬಿಡ್ಬೇಕು ಮ್ಯಾಚೇಕ್ ಅನ್ನತಕ್ಕಂಥ ಭಾವ. ನಾನು ಯಾಕೆ ಹತ್ರಲ್ಲೂ ಒಬ್ಬ ಗೋವಿಂದ ಆಗಬೇಕೋ, ನನಗೆ ನನ್ನ ತಾಯಿ ಗೊತ್ತಿದೆ. ನಾನು ಹೇಳಿದ್ನಲ್ಲ, ನನ್ನ ಗಂಗಮ್ಮನ ಪ್ರಸಾದಕ್ಕೆ ಅಲ್ಲೊಂದು ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಎಳೆದಾಟ. ಆ ತಾಯಿ ಜಗನ್ಮಾತೆ ಆವತ್ತೇ ಅಲ್ಲೇ, ಆ ದಿನವೇ, ಆ ಕ್ಷಣವೇ ಅಲ್ಲೇ ಆಗಲೇ ಅಂದ್ಕೊಂಡೆ. ಇನ್ನೇನು ಬೇಕು ತಾಯಿ, ಮನೆ ಪೂಜೆಗೆ ಹೋದಾಗಲೂ ಅಷ್ಟೇ ಅಂದಿದೆ, ನೀನು ಗೊತ್ತಿಲ್ಲದ ನನ್ನ ಸುಜ್ಞಾನ ವಿಜ್ಞಾನ, ಜ್ಞಾನ ವಿದ್ಯಾ ಶಕ್ತಿ, ಮಾತು ಮನಸ್ಸು ಎಲ್ಲ ನಿನ್ನದಿರ್ಬೇಕಾದ್ರೆ ನಾನು ಯಾಕೆ ಯೋಚನೆ ಮಾಡ್ಲಮ್ಮ ಅಂತ ಕೆಲವ್ರು ಆ ಥರ ಬಯಸ್ತಾರೆ. ಜ್ಯೋತಿಷ್ಯ ನಿಮ್ಮ ನಿಖರತೆಯನ್ನು ತಿಳಿಸುತ್ತೆ, ನಿಮ್ಮ ಶಕ್ತಿ ಬಲ ನಿರ್ಬಲ ಇದಿಲ್ಲ. ಮದುವೆ ಮಾಡೋಕೆ ಮೊದಲು ಕೇಳಿದ್ರ 6ನೇ ವಯಸ್ಸು, 12ನೇ ವಯಸ್ಸು, ಇಲ್ಲ 7ನೇ ವಯಸ್ಸು, 14ನೇ ವಯಸ್ಸು, 21ನೇ ವಯಸ್ಸು ತುಂಬುವಾಗ ಮಕ್ಕಳ ಆ ಒಂದು ಶಕ್ತಿ ಬಲ ವಿದ್ಯೆ ಮದುವೆ ಕೆಲಸ, ಆಹಾ
ಎಲ್ಲ ಹಾಳು ಮಾಡಿಟ್ಟು ಹೌದು ಯಾಕೆ ಸಾಮಾನ್ಯರು ಸಾಮಾನ್ಯರಾಗಿ ಇದ್ದಾರೆ ಕೇಳಲ್ಲ, ನಾವು ಫಾಲೋನು ಮಾಡೋಲ್ಲ, ನಾವು ಪರಿಹಾರ ಮಾಡೋಲ್ಲ, ನಮಗೆ ಬೇಕಿಲ್ಲ. ನಮ್ಮ ಧರ್ಮದವರೇ ನಮ್ಮ ಧರ್ಮದಲ್ಲಿರ್ತಕ್ಕಂಥ ಒಂದು ಭಾವ ಹಾಕೋದು ಬದಲಾಗಲಿಲ್ಲ, ಖಂಡಿತ ಇಲ್ಲ. ಜ್ಯೋತಿಷಿ ಯಾವ ಜ್ಯೋತಿಷಿಯು ನಿಮ್ಮ ಬದುಕನ್ನು ಬದಲಾಯಿಸ್ತಾನೆ ಅಂದರೆ ಖಂಡಿತ ನನಗೆ ಗೊತ್ತಿಲ್ಲ, ನಾನಂತೂ ಬದಲಾಯಿಸ್ತೇನೆ ಅಂತ ಯಾರಿಗೂ ಮಾತು ಕೊಟ್ಟಿಲ್ಲ. ತುಂಬ ಜನ ಹೇಳಿದ್ದಾರೆ ಆಗಿದೆ, ಆ ಗಂಗಮ್ಮನೇ ಸಾಕ್ಷಿ, ಅಲ್ಲಿ ಬಂದವರು ಸಾಕ್ಷಿ. ಆಗಿದೆ ಗುರುಗಳೇ ಇದಾಗಿತ್ತ, ಇದಾಗಿದೆ ಗುರುಗಳೇ ಮಗು ಆಗಿದೆ, ಮನೆ ಆಗಿದೆ, ಜಾಗ ಆಗಿದೆ, ಕೆಲಸ ಆಗಿದೆ, ಅಧಿಕಾರ ಆಗಿದೆ, ಭೂಮಿ ಆಗಿದೆ, ಸಾಂಗತ್ಯ ಆಗಿದೆ, ಇದ್ದಿದ್ದನ್ನು ಹೇಳಿದ್ದಾನೆ. ಇದಾಗುತ್ತೆ, ಇದಿಲ್ಲ ಅಂದರೆ ಇದಿಲ್ಲ, ಇಲ್ಲ ಒಪ್ಪಲ್ಲ, ತಗೋ ಕಲ್ಲು ಬೀಸು ನೋಡೋಣ, ಅಲ್ಲಿ ಬೀಸ್ಲಿ ನೋಡೋಣ, ಅಲ್ಲಿ ಮಾತಾಡಲಿ. ಇದೇ ಮಕ್ಕಳೇ ಇರುವ ಸತ್ಯವನ್ನು ನನ್ನ ರಿಸರ್ಚ್ ಏನು ಈ ಲಕ್ಷಾಂತರ ಜಾತಕಗಳನ್ನು ಈ ಒಂದು 28-30 ವರ್ಷದಿಂದ ಏನು ಓಡ್ತಿದ್ದಾನೆ, 93-94 98 ಪೂರ್ಣ 97 ಎಸ್ ಪೂರ್ಣ ಪ್ರಭಾವವಾಗಿ ನಿಂತಿದ್ದು 2000 ಪೂರ್ತಿಯಾಗಿ ಮಾಧ್ಯಮ ಇನ್ನೊಂದು ಪತ್ರಿಕೆ ಬರವಣಿಗೆ ಲೇಖನ ಈ ಥರದ್ದು ಬಂದಿದ್ದು ಎಲ್ಲೂ ಯಾವತ್ತೂ ಇದಿಲ್ಲ. ಇವತ್ತು ನೋಡಿ ಮಧ್ಯಪ್ರಾಚ್ಯ ದೇಶಗಳಲ್ಲಿ ತೊಂದರೆಗಳು, ಒದ್ದಾಟಗಳು, ಈ ಗ್ರಹಣದ್ದು, ಅಕಾಲಿಕ ಮಳೆ, ಮಳೆ ಆಗದ ಕಡೆ ಮಳೆ, ಅದೇನು ದುಬೈಲಿ ಮಳೆ 22 ಡಿಗ್ರಿ ಸೆಲ್ಸಿಯಸ್ ಅಂದರೆ ನಂಬ್ತೀರಾ? ನನ್ನ ಸ್ನೇಹಿತರೊಬ್ಬರು ಮಧ್ಯಪ್ರಾಚ್ಯ ಇದಕ್ಕೆ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದವ್ರು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಅಯ್ಯೋ ಯಾರು ಹೋಗ್ತಾರಪ್ಪ, ಬೆಂಗಳೂರಲ್ಲಿ 40 ಆಗಿದೆ, ಅಲ್ಲ 50 ತಕತೆಗೆ ಆಗ್ಬಿಡುತ್ತೆ, ಹೊರಗಡೆ ಸುತ್ತಬೇಕು, ಬೇರೆ ಕೆಲಸಗಳಿದೆ, ಮೀಟಿಂಗ್ ಇದೆ, ಅಯ್ಯೋ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅಂತ. ನಂಬಲ್ಲ, 22 ಡಿಗ್ರಿ ಸೆಲ್ಸಿಯಸ್ಗೆ ಬಂದಿದೆ ವೆದರ್ ಅಂದರೆ ನೀವು ನಂಬ್ತೀರಾ? ಇದು ಕತೆ, ಇದೆ ಶನಿ ಕುಜ ರಾಹು ಇವುಗಳನ್ನೇ ನಾವು ಕಲಿತು 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 ಇದು ನಡೆಯುತ್ತೆ. ತಪ್ಪಿಸ್ಲಿಕ್ಕೆ ಆಗುತ್ತೆ? ಈಗ ಆ ಒಂದು ಯುದ್ಧ ಭೀತಿ, ಆ ಬ್ಲಾಸ್ಟ್ ಭೀತಿ, ಈ ಮಳೆ ಭೀತಿ ಇಲ್ಲ ಮಕ್ಕಳೇ. ಯಾರು ಗೆಲ್ಲಬೇಕೋ ಅದಿದೆ, ಅದನ್ನೇ ಹೇಳೋದಷ್ಟೇ. ತುಂಬ ಜನ ಇಲ್ಲ ನಮಗೆ ಬದಲಾಯಿಸಲಿಲ್ಲ ಈ ಥರ ಕೆಲವರು ಅಂದ್ಕೊಂಡಿರೋದುಂಟು. ನಾನು ಎಲ್ಲರನ್ನು ತೃಪ್ತಿ ಮಾಡಲು ಆಗುವುದಿಲ್ಲ, ಇರುವ ಸತ್ಯವೇ ನಿಮ್ಮ ಶಕ್ತಿ ಇದಿದೆ, ಇದು ಮಾಡ್ಕೊಂಡು ಹೋಗಿ ನೋಡಿ. ಆ ದೇವಸ್ಥಾನ ಹತ್ರ ಬಂದು ಯಾವುದೋ ವ್ಯವಹಾರ ಹೇಳಿದ್ದೆ ಬೇಡ, ನನ್ನ ಮಾತು ಕೇಳು, ಜಾತಕ ನೋಡಬೇಕು, ಪತ್ರ ಆದರೂ ಬರೆದಾಕು, ಇದೆ ವ್ಯವಸ್ಥೆ, ಪತ್ರಕ್ಕೆ ಉತ್ತರವಿದೆ. ನೀವು ನೇರವಾಗಿ ಬರಲಿಕ್ಕೆ ಆಗಲ್ಲ, ವ್ಯವಸ್ಥೆ ಇಲ್ಲ, ಬರಬೇಡಿ, ಪತ್ರದ ಮುಖೇನೇ ನಿಮಗೆ ಉತ್ತರ. ಇಲ್ಲ ಇನ್ನೂ ಆಗಿಲ್ಲ, ಫೋನ್ ಮುಖಾಂತರ ಆದರೂ ಮಾತಾಡಿ ನಾನು ಗೈಡೆನ್ಸ್ ಮಾಡ್ತೇನೆ. ಎಲ್ರಿಗೂ ಸಿಗ್ಲಿಕ್ಕಾಗಲ್ಲ, ಒಂದು 20-25 ಮ್ಯಾಕ್ಸಿಮಮ್ ಇಷ್ಟು ಮಾಡಬಲ್ಲೆ ಮಗು, ವರಿ ಮಾಡಬೇಡ ಅಂತ. ನಿನ್ನ ಶಕ್ತಿ ನೋಡೋಣ, ನಿಮ್ಗೆ ಇದೆಯಾ? ಕೆಲಸವೇ ಜೀವನ ಇರುತ್ತೆ ಕೆಲವರಿಗೆ, ಕೆಲವರಿಗೆ ವ್ಯಾಪಾರ ಇರುತ್ತೆ, ಕೆಲವರಿಗೆ ಸಂಸ್ಥೆ ನಡೆಸೋ ಶಕ್ತಿ ಇರುತ್ತೆ, ಆ ರೀತಿ. ಅದರಿಂದ ದಯಮಾಡಿ ಶನಿವಾರ ಹುಟ್ಟಿದವರ ಬಗ್ಗೆ ನಾನು ಇದನ್ನು ಹೇಳಿದೆನಲ್ವಾ, ತಪ್ಪಾಗಿ ತಿಳ್ಕೋಬೇಡಿ. ಅವರವರ ಶಕ್ತಿಗಳಿಗೆ ಸಂಬಂಧಪಟ್ಟಂತೆ ತುಂಬ ನೀಯತ್ತಿನ ನಂಬಿಕಸ್ಥ ವ್ಯಕ್ತಿ ನೀವು. ನೀವು ಇನ್ನೊಬ್ಬರಿಗೆ ನಂಬಿಕೆ ದ್ರೋಹ ಮಾಡಿ ಬದುಕು ಕಟ್ಟೋಲ್ಲ. ನೀವೇನಾದರೂ ನಂಬಿಕೆ ಅನ್ನತಕ್ಕಂಥದ್ದು ಏನಾದರೂ ಒಂದು ಸ್ವಲ್ಪ ಆಗಿದ್ರೆ ಅದು ನಿಮ್ಮ ಕುಟುಂಬದವ್ರಿಗಾಗಿರುತ್ತೆ. ನಿಮ್ಮನ್ನು ನಂಬ್ಕೊಂಡು ಅವರು ಇಲ್ಲ ನನ್ನ ಯಜಮಾನ ಹೆಂಗಿರ್ಬೇಕಿತ್ತು, ನನ್ನ ಹೆಂಡತಿ ಹೆಂಗಿರ್ಬೇಕಿತ್ತು, ಮೇ ಬಿ ಯಾಕೆಂದ್ರೆ ಎಲ್ಲರೂ 8 ದುಡಿತಿದ್ರೆ ನೀವು 18 ಓಡ್ತಿರ್ತೀರಿ. ಆದ್ರಿಂದ ಅಲ್ಲೊಂದು ಲೋಪದೋಷಗಳು ಅಲ್ಲಾಗಿರುತ್ತೇವೆ. ನಾ ಬೇರೆಯವರ ಪಕ್ಕದಲ್ಲಿ ನಿಂತರೆ ಇನ್ನೊಬ್ಬರದ್ದು ಕಬಳಿಸಿಯೋ ಮೋಸ ಮಾಡಿಯೋ ಕಿತ್ಕೊಂಡು ನಾನೊಬ್ಬನೇ ಬದುಕಬೇಕು ಖಂಡಿತ ಇಲ್ಲ. ಕೆಲವು ಗ್ರಹಗಳ ಪರಿಚ್ಛೇದದಿಂದ ಶನಿವಾರ ಹುಟ್ಟಿದವರಲ್ಲಿ ವಿಪರೀತವಾದಂಥ ಆಶಾಭಾವ ಹುಟ್ಟಿ ಅಲ್ಲೊಂದು ತಪ್ಪುಗಳಾಗಬಹುದು. ತುಂಬ ದೊಡ್ಡ ಕಳ್ಳರುಗಳನ್ನು ಕೂಡ ಶನಿವಾರದಲ್ಲಿ ಹುಟ್ಟಿದವ್ರನ್ನ ನೋಡಿದ್ದಾನೆ, ತಪ್ಪು ತಿಳ್ಕೋಬೇಡಿ. ಮೋಸಗಾರರನ್ನು ನಾನು ನೋಡಿದ್ದಾನೆ. ಬಹುದೊಡ್ಡ ಜಡ್ಜ್ ಮಟ್ಟದ ಅಶಿಕ್ಷೆ ವಿಧಿಸುವ ಆ ನ್ಯಾಯಾಂಗ ಪರಿಧಿಯ ಬಹುದೊಡ್ಡ ಜಡ್ಜ್ ಮಟ್ಟದ ವ್ಯಕ್ತಿಗಳನ್ನು ಕೂಡ ಶನಿವಾರ ಹುಟ್ಟಿರೋದು ನಾನು ನೋಡಿದ್ದಾನೆ. ಹೌದು, ನಮಗೆ ಗೊತ್ತಿಲ್ಲದೆ ಪ್ರಭಾವಕ್ಕೊಳಗಾಗಿ, ಯಾವುದೋ ಒಂದು ಪ್ರಭಾವಕ್ಕೊಳಗಾಗಿ ಅಲ್ಲಿ ನುಗ್ಗುಬಿಡತಕ್ಕಂಥದ್ದು ಆಗುತ್ತೆ. ಆದ್ದರಿಂದ ಏನಾದರೂ ಮಾಡೋಕ್ಕೆ ಮೊದಲು ನಿಮ್ಮ ವೇಗ ಅಪರಿಮಿತ, ನಿಮ್ಮ ನಿಜಾಯಿತಿ ಅಪರಿಮಿತ, ಕೇಳಿ ಚೆಕ್ ಮಾಡಿಕೊಂಡು ವೈದಿಕವಾಗಿ ನಿಮ್ಮ ವ್ಯವಹಾರ ಮಾಡೋಕೆ ಬೇಕಾದರೆ, ವ್ಯಾಪಾರಕ್ಕೆ ಮಾಡಬೇಕಾದರೆ ಎಚ್ಚರಿಕೆ. ಯಾಕಂದರೆ ನಿಮ್ಮಲ್ಲಿ ರಾಜಗ್ರಹವಿಲ್ಲ. ಒಬ್ಬ ರಾಜನಿಗಿರಬೇಕಾದ ತಲೆ ತೆಗಿಯೋ ಟೈಮ್ನಲ್ಲಿ ತೆಗಿಬೇಕು, ನಿಂತ್ಕೊಂಡು ಬಡದಾಡಬೇಕಾದ್ರೆ ಬಡದಾಡಬೇಕು, ಎಸ್ ಅಂದಾಗ ನಿಂತ್ಕೊಬಿಡ್ಬೇಕು, ಕೆಲವೊಂದು ಸಮಯ ಹಿಂದೆನೂ ಸರಿಬೇಕಾಗುತ್ತೆ.
ಯಾವಾಗ ಎಲ್ಲಿ ಹೇಗಿರಬೇಕು ಅನ್ನತಕ್ಕಂಥದ್ರಲ್ಲಿ ನೀವು ಸ್ವಲ್ಪ ಪೆದ್ದುಗಳು ಸಿಕ್ಕಾಕೋಗ್ಬಿಡ್ತೀರ. ಆಗೋಲ್ಲ ನಿಮಗೆ, ನೋ ಅನ್ನೋ ಬರೋಲ್ಲ, ಎಸ್ ಅನ್ನೋಕ್ಕಂತೂ ಬರೋದೇ ಇಲ್ಲ, ಅದೊಂದು ಸಮಸ್ಯೆ ಹಾಗೆ ಅನ್ನತಕ್ಕಂಥ ಭಾವ. ಶನಿವಾರ ಹುಟ್ಟಿದವರು, ಅದಕ್ಕೋಸ್ಕರ ಏನಾದರೂ ದೊಡ್ಡದಾದ ವ್ಯಾಪಾರ ಇನ್ವೆಸ್ಟ್ಮೆಂಟು, ನಿಮ್ಮ ಮನೆ ಪ್ರಾಪರ್ಟಿ ಅನ್ನೋದ್ರಲ್ಲಿ ನೋವಿರುತ್ತೆ. ಒಡ ಹುಟ್ಟಿದ ಸೋದರ ಏನಾದರೂ ಇದ್ರೆ ಅವನ ಹತ್ರ ಕೂಡ ಒಂದು ಏರುಪೇರು ಇರುತ್ತೆ. ತಂಗಿ ಇದ್ರೆ ಚೆನ್ನಾಗಿರ್ತೀರಿ, ಅಕ್ಕ ಇದ್ರೆ ಚೆನ್ನಾಗಿರ್ತೀರಿ, ಬಟ್ ಅಣ್ಣ ತಮ್ಮ ಇದ್ರೆ ಅದೊಂದು ಯಾಕೋ ಮನಸ್ತಾಪ ದಾವಂತ ಎಳೆದಾಟ. ನಿಮ್ಮ ಅಕ್ಕ ತಂಗಿಯರನ್ನ ನೀವು ಪ್ರೀತಿಸುವಷ್ಟು ಜಗತ್ತಲ್ಲಿ ಇನ್ಯಾರು ಪ್ರೀತಿಸೋಲ್ಲ. ಶನಿವಾರ ಹುಟ್ಟಿದವರು, ಅಯ್ಯಯ್ಯಪ್ಪ ಅಪರೂಪ, ನಾನು ನೋಡಿದಾಗ 10ರಲ್ಲಿ 8 ಜನ ಶನಿವಾರ ಹುಟ್ಟಿದವರು ತನ್ನ ಅಕ್ಕ ತನ್ನ ತಂಗಿ ತನ್ನ ಕುಟುಂಬ ಅನ್ನೋ ಪ್ರೀತಿ ವಿಪರೀತ. ಬಟ್ ಯಾಕೋ ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ಅಲ್ಲೊಂದು ವೈರುಧ್ಯ ಬರತಕ್ಕಂಥದ್ದು ಉಂಟು. ಇನ್ನಷ್ಟಿದೆ, ಮಾತಾಡೋಣ, ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಪೂರ್ವ ಫಾಲ್ಗುಣಿ ನಕ್ಷತ್ರ. ನಾ ಹೇಳಿದ್ದೆಲ್ಲ ಸರಿ ಇರಬೇಕು ಅಂತೇನೂ ಇಲ್ಲ ಮಕ್ಕಳೇ, ಯಾರೂ ಪರಿಪೂರ್ಣರಲ್ಲ, ನಾನಂತೂ ಅಲ್ಲವೇ ಅಲ್ಲ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಯಾರೂ ಇಲ್ಲ, ಸುಮ್ಮನಿರಬಲ್ಲವರು ಇಲ್ಲವೇ ಇಲ್ಲ. ಏನು ಮಾಡಲಿ ನಾನು, ಏನು ಮಾಡಲಿ. ಸತ್ಯವೇ ಮಕ್ಕಳೇ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಯಾರೂ ಇಲ್ಲ. ಇದರ ಅರ್ಥ ಏನು ಗೊತ್ತಾ? ಎಲ್ಲ ಬಲ್ಲವರಿಲ್ಲ ಅಂದರೆ ಎಲ್ಲ ವಿಚಾರ, ಜಗತ್ತಿನ ಎಲ್ಲ ವಿಚಾರ ತಿಳಿದುಕೊಂಡವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ತಿಳ್ಕೊಂಡವರು ಕೆಲವರಿದ್ದರು, ಅಪರೂಪ ತ್ರಿಕಾಲ ಜ್ಞಾನಿಗಳು. ಹೌದು, ಅವರು ಈಗಿಲ್ಲ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ವ್ಯಾಸರು, ಈ ಥರ ಮಹಾ ಋಷಿ ಗುರು ಪರಂಪರೆ. ಹೌದು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಶಂಕರಾಚಾರ್ಯರು, ಒಬ್ಬರ ಇಬ್ಬರ ನಮ್ಮ ಜೊತೆಯಲ್ಲಿದ್ದಾರಾ ಗುರುಗಳು? ಇಲ್ಲ. ತಿಳ್ಕೊಂಡವ್ರು ಇರೋಲ್ಲ, ಎಲ್ಲ ಬಿಟ್ಟಿಲ್ಲೋಕೆ. ಸುಮ್ಮನಿರಬಲ್ಲವರು ಇಲ್ಲವೇ ಇಲ್ಲ. ನನ್ನಂಥ ಜೇಡಿ ಮಣ್ಣು ಒಂದಿಷ್ಟು ನನಗೆ ಗೊತ್ತಿಲ್ಲ, ಇದಂತೂ ಸತ್ಯ. ನಿಮಗಿಂತ ಭಯ ಪಡ್ತಾನೆ, ಕಂಪಿಸ್ತಾನೆ, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಇನ್ನಷ್ಟು ತಿಳ್ಕೊಳ್ಬೇಕು ಮಹಾದೇವಿ, ನನಗೇನು ಗೊತ್ತಿದೆ, ಇದನ್ನ ಮಾತ್ರ ನೋಡ್ತಿರ್ತಾನೆ, ಈ ಜಾತಕ ಘಟ್ಟವನ್ನು. ಅದಕ್ಕೆ ನಮಗೆ ಗೊತ್ತಾಗಲ್ಲ, ನಮ್ಮದು ಗೊತ್ತಾಗಲ್ಲ. ನನ್ನ ಸ್ನೇಹಿತರಿಗೂ ಅಷ್ಟೇ, ಇಲ್ಲ ಕಣೋ, ನನಗೆ ಯಾಕೋ ಒಂಥರ ಬ್ಲ್ಯಾಂಕ್ ಅನ್ನಿಸ್ಬಿಡುತ್ತೆ ಅಂತಕ್ಕಂಥದ್ದು. ಅದರಿಂದ ಏನೋ ಆ ತಾಯಿ ವಾಗ್ದೇವಿಯಿಂದ ನುಡಿಸ್ತಿರೋದಷ್ಟೇ. ಕಲಿತಿದ್ದೇನೆ, ಇನ್ನೂ ಕಲಿತಿದ್ದೇನೆ, ನಿಮ್ಮಿಂದ ತುಂಬ ಕಲಿತಿದ್ದೇನೆ. ಅದಕ್ಕೆ ಆಗಾಗ ಕಮೆಂಟ್ಸ್ ಹಾಕಿ, ನಾನು ಕಲಿತಿದ್ದು ಇದೆಯಾ ಆ ಅಂಕ, ಎಲ್ಲ ಕಲಿತು ಎಕ್ಸಾಮ್ ಬರೆದ ಮೇಲೆ ಒಂದು ಮಾರ್ಕ್ಸ್ ಕೊಡ್ತಾರಲ್ವಾ, 100ಕ್ಕೆ 10, 100ಕ್ಕೆ 3, 100ಕ್ಕೆ 5, 100ಕ್ಕೆ 20, 100ಕ್ಕೆ 30, ನೀವು ಅಂಕಗಳು ಕೊಡ್ತಿರ್ತೀರಿ ಕೆಲವೊಂದು ಸಮಯ. ಅದನ್ನ ನೋಡಿದಾಗ ಎಲ್ಲೋ ಒಂದು ಆತ್ಮತೃಪ್ತಿ. ಎಲ್ಲ ನೋಡ್ಲಿಕ್ಕೆ ಆಗೋಲ್ಲ, ಒಂದು 10 ಕಮೆಂಟ್ಸು ಎಲ್ಲ ಮೆಸೇಜಸ್ಸು ಈ ಥರ ಪಿಕ್ ಮಾಡ್ಕೊಂಡು ಅಷ್ಟೇ ನೋಡೋದು. ಎಲ್ಲ ನೋಡ್ಲಿಕ್ಕೆ ಆಗೋಲ್ಲ, ನೋಡ್ಲೂಬಾರ್ದು, ತೀರಾ ಕೆದುಕುತ್ತಾ ಹೋದ್ರೆ ನಮ್ಮ ಬುದ್ಧಿ ಕೆಡುತ್ತೆ ಅಂತಕ್ಕಂಥದ್ದು. ಇರಲಿ, ಆ ತಾಯಿ ವಾಗ್ದೇವಿ ಇರತಕ್ಕಂಥದ್ದು ವಿಶೇಷವಾಗಿ ಬನ್ನಿ. ಇವತ್ತಿನ ತಾರಾಬಲ ನೋಡ್ಬಿಡೋಣ. ಪೂರ್ವ ಫಾಲ್ಗುಣಿ ನಕ್ಷತ್ರ ವಿಶೇಷವಾಗಿ ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಆರದ್ರ, ಪುಷ್ಯ, ಮಖ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ವಿಶೇಷವಾದಂಥ ತಾರಾಬಲ ಇರತಕ್ಕಂಥ ದಿನ. ಮೇಷರಾಶಿ. ಚಂದ್ರ ಶುಕ್ರನುಸಾರದಲ್ಲಿ ಪಂಚಮದಲ್ಲಿದ್ದಾನೆ, ಒಳ್ಳೆಯದೇ ಆದರೂ ಮುತ್ತು ರತ್ನ ಬಂಗಾರ ಬೆಳ್ಳಿ ಆಭರಣಗಳ ವ್ಯಾಪಾರ ವ್ಯವಹಾರ ಬೋಟಿಕ್ಕು ಈ ಥರದ್ರಲ್ಲಿ. ಬಟ್ ಶುಕ್ರ ಬುಧನುಸಾರದಲ್ಲಿದ್ದಾನೆ, ವಿಪರೀತ ಆಸೆಯಿಂದ ನಷ್ಟಕ್ಕೊಳಗಾಗ್ಬಿಡ್ತೀರಿ. ಹುಷಾರು, ಯಾವುದೋ ದೂರದ ವ್ಯಾಪಾರ ದೂರದ ಲೆಕ್ಕಾಚಾರ ಅನ್ನತಕ್ಕಂಥ ಭಾವಾರ್ಥಕ್ಕೆ ಒಳಗಾಗಿಬಿಡ್ತೀರಿ. ದಿಢೀರ್ ಲಾಭ,
ಶಾರ್ಟ್ಕಟ್ ಸಕ್ಸಸ್ಸು, ಶಾರ್ಟ್ಕಟ್ ಲಾಭ ಅಂತಕ್ಕಂಥದ್ದು ಹೋಗದೇ ಇದ್ದರೆ ತುಂಬ ತುಂಬ ಉತ್ತಮ. ಇನ್ನು ವೃಷಭ ರಾಶಿ, ಸುಖಭಾವದಲ್ಲಿ ಚಂದ್ರ ಶುಕ್ರನ ಸಾರದಲ್ಲಿದ್ದಾನೆ, ರಾಶಿಯಾಧಿಪತಿಯ ಸಾರದಲ್ಲಿದ್ದು ಶುಕ್ರ ಲಾಭದಲ್ಲಿರೋದ್ರಿಂದ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಗೋಲ್ಡ್ ಕನ್ಸಲ್ಟೆಂಟ್, ಟ್ರೇಡಿಂಗ್ ಕನ್ಸಲ್ಟೆಂಟ್, ಈ ರೀತಿಯ ವೃತ್ತಿ ಉದ್ಯೋಗ ವ್ಯವಹಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಕೊಡ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ ಆಗಿರುತ್ತೆ. ಚೆನ್ನಾಗಿದೆ. ಇನ್ನು ಮಿಥುನ ರಾಶಿ, ಶುಕ್ರ ಚೆನ್ನಾಗಿದ್ದಾನೆ, ಚಂದ್ರ ಮೂರನೇ ಮನೆ, ಧೈರ್ಯ ಸಾಹಸೆ ಲಕ್ಷ್ಮಿ ಹೋಗಿ ಬಡದಾಡೋರಲ್ಲ, ಶುಕ್ರ ಬೇರೆ ಬುಧನ್ ಸಾರ ಹುಷಾರು, ಆಹಾ ನೀವೇನು ಮಾಡಿದರೂ ಮರೆಯಾಗಿಯೇ ನಿಲ್ಲಬೇಕು. ಚಾಣಕ್ಯ ಇನ್ನೊಬ್ಬರನ್ನು ರಾಜನನ್ನಾಗಿ ಮಾಡಿ ನಿಲ್ಲಿಸ್ತಾ, ನೀವು ರಾಜ ಆಗಬಾರ್ದು, ನೀವು ಬಾಸ್ ಆಗಬಾರ್ದು, ನೀವು ಮ್ಯಾಕ್ಸಿಮಮ್ ಮ್ಯಾನೇಜರ್, ಸೂಪರ್ವೈಸರ್, ಅವರ ಮೆಂಟರ್. ಇವತ್ತು ಆ ರೀತಿಯ ವೃತ್ತಿ ಉದ್ಯೋಗ, ಹೋಟೆಲು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಬೇಕರಿ, ತಿಂಡಿ, ಸಿಹಿ ಪದಾರ್ಥ, ಹೂವು, ಹಣ್ಣು, ತರಕಾರಿ, ಅಲಂಕಾರ, ಉಪ್ಪ, ಓರಣ, ಈ ರೀತಿಯ ಕೆಲಸ ಕಾರ್ಯ, ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ಲಾಭದ ವ್ಯವಹಾರಗಳಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಕರ್ಕಾಟಕ ರಾಶಿ, ಧನಸ್ಥಾನದ ಚಂದ್ರ ಧನಪ್ರಾಪ್ತಿ ಯೋಗ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ವ್ಯಾಪಾರ ವ್ಯವಹಾರ ವಿಶೇಷ ಅನುಕೂಲ ತಂದುಕೊಟ್ಟರು. ಸ್ತ್ರೀಯರಿಂದಲೇ ಮನೆಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಏನಾದರೂ ನೋವು ಒದ್ದಾಟ ಉಂಟು, ಸಮಾಧಾನವಾಗಿದ್ದು ಬಿಡಿ ಅಷ್ಟೆ. ಸಿಂಹ ರಾಶಿ, ಚಂದ್ರ ಅದ್ಭುತವಾಗಿದ್ದಾನೆ, ಸುಖಕಾರಕ ಭೋಗಕಾರಕನ ಭಾಗ್ಯದಲ್ಲಿರುವುದರಿಂದ ಭಾವದಲ್ಲಿರೋದ್ರಿಂದ ಭೋಗಂ ಪ್ರಾಪ್ತಿ, ಕಲಾ ಮಾಧ್ಯಮ, ಆ್ಯಕ್ಟಿಂಗು, ಥಿಯೇಟರು, ಒಂಥರ ಬರವಣಿಗೆ, ಮಾಧ್ಯಮ ಪ್ರಪಂಚ, ಕಸ್ಟಮರ್ ಸರ್ವಿಸ್, ಟೆಲಿಕಮ್ಯುನಿಕೇಷನ್ಸ್, ಅಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಈ ಥರದ ವೃತ್ತಿ ಉದ್ಯೋಗ ವ್ಯವಹಾರ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಕನ್ಯಾ ರಾಶಿ, ಚಂದ್ರ ಶುಕ್ರನ ಸಾರದಲ್ಲಿದ್ದು ಶುಕ್ರ ಕೇಂದ್ರದಲ್ಲಿ ನೇರವಾಗಿ ನೋಡ್ತಿರೋದ್ರಿಂದ ಪ್ರಣಯ, ಪ್ರೀತಿ, ಮದುವೆ, ಅನುಬಂಧ ಈ ಥರ ಆಗಿರತಕ್ಕಂಥವರಿಗೆ, ಪ್ರೀತಿಸಿ ಮದುವೆ ಆಗಿರತಕ್ಕಂಥವರಿಗೆ ಮದುವೆ ಯೋಗ, ಅನುಬಂಧ ಯೋಗ, ಎರಡನೇ ಮದುವೆ, ಎರಡನೇ ಬದುಕು, ಎರಡನೇ ಜೀವನ 100% ಕನ್ಯಾ ರಾಶಿಗೆ ಎರಡನೇ ಬದುಕಿನಲ್ಲಿ ಒಂದು ವಿಶೇಷದಾದ ಎರಡನೇ ಮನೆ, ಎರಡನೇ ಗಾಡಿ, ಇನ್ನೊಂದು ಕೋರ್ಸು, ಇನ್ನೊಂದು ಕೆಲಸ, ಪ್ಯಾಸಿವ್ ಇನ್ಕಮ್, ಈ ಥರದ್ದು ಇರತಕ್ಕಂಥ ಭಾವಾರ್ಥದಲ್ಲಿ ಅದ್ಭುತಗಳು ನಡೆಯತಕ್ಕಂಥದ್ದುಂಟು. ಚೆನ್ನಾಗಿದೆ. ಎರಡನೇ ಮದುವೆ ಪ್ರಯತ್ನದಲ್ಲಿರೋರು ಪ್ರಯತ್ನ ಮಾಡಿ. ಗುರು ಅಷ್ಟಮದಲ್ಲಿದ್ದಾನೆ, ಸಾಲ ಮಾಡಿ ಮದುವೆ ಆಗಬೇಡಿ, ಸಾಲ ಮಾಡಿ ತುಪ್ಪ ತಿನ್ನಬೇಡಿ, ಸಾಲ ಮಾಡಿ ಮನೆ ಕಟ್ಟಬೇಡಿ. ಏ ಕನ್ಯಾ ರಾಶಿಯವ್ರಿಗೆ ಈ ಬಾರಿಯ ಗುರು ಬರೆದಿಟ್ಕೊಳ್ಳಿ, ಮನೆ ಮಾಡ್ತೀರಿ, ಭೂಮಿ ಮಾಡ್ತೀರಿ, ವಾಹನ ಮಾಡ್ತೀರಿ, ಏನೀವ್ ಒಂದು 3 ವರ್ಷದಿಂದ ಒದ್ದಾಡಿದಿರಲ್ವಾ, ಬ್ಯೂಟಿಫುಲ್ ಟೈಮ್ ಹ್ಯಾಸ್ ಕಮ್. ಈ 3 ವರ್ಷ ನಿಮ್ಮದು, ಈ 3 ವರ್ಷ ನಿಮ್ಮದು. ಕನ್ಯಾ ರಾಶಿಗೆ. ಇನ್ನು ವಿಶೇಷವಾಗಿ ತುಲಾರಾಶಿ, ಲಾಭದಲ್ಲಿ ಚಂದ್ರ ಶುಕ್ರ 6ನೇ ಮನೆ, ಬುಧನ ಪ್ರಭಾವ, ಕೇಶಾಲಂಕಾರ, ಮೇಕಪ್ಪು, ವಿಗ್ಗು, ಕಾಸ್ಮೆಟಿಕ್ಸು, ಕಾಸ್ಮೆಟಿಕ್ಸ್ ಲೈನಲ್ಲೇ ಸ್ಕಿನ್ ಸ್ಪೆಷಲಿಸ್ಟು, ಈ ರೀತಿಯ ವೃತ್ತಿ ಉದ್ಯೋಗ, ಜ್ಯೂಸ್ ಅಂಗಡಿ, ಹಣ್ಣಿನ ಅಂಗಡಿ, ತರಕಾರಿ ಅಂಗಡಿ, ಸಿಹಿ ಪದಾರ್ಥಗಳಿಗೆ ಸಂಬಂಧಿತ ಒಂದು ಬೇಕರಿ, ಕಾಂಡಿಮೆಂಟ್ಸು, ಹೂವು, ಹಣ್ಣು, ಗಂದಿಗೆ, ಪೂಜಾ ಸಾಮಗ್ರಿ, ಸ್ತ್ರೀಯರ ಅಲಂಕಾರ, ಆ ಥರದ ವೃತ್ತಿ ಉದ್ಯೋಗ ವ್ಯವಹಾರ ಇರತಕ್ಕಂಥವರಿಗೆ ತುಂಬ ಅನುಕೂಲ. ವೃಶ್ಚಿಕ ರಾಶಿ, ಶುಕ್ರ ಪಂಚಮ, ಚಂದ್ರ ಸಪ್ತಮಾಧಿಪತಿಯ ಪ್ರಭಾವದಲ್ಲಿ ಅದ್ಭುತವಾಗಿದ್ದಾನೆ. ಗುರು ನಿಮಗೆ ಅತಿ ಶೀಘ್ರದಲ್ಲಿ ಅದನ್ನು ಇವತ್ತಿಂದಲೇ ನೋಡ್ತೀವಿ. ಮಳೆಗಾಲ ಉಂಟು, ಕೇತು ಬೇರೆ ಚಂದ್ರನ ಸಾರಕ್ಕೆ ಜಾರಿಬಿಟ್ಟಿದ್ದಾನೆ, ಮಳೆಗಾಲ ಉಂಟು, ಬಳಸ್ಕೊಳ್ಳಿ. ಕಡಿಮೆ ಅಂದರೂ ಅಕ್ಟೋಬರ್ವರೆಗೂ ಮಳೆಗಾಲ ಉಂಟು. ಎಷ್ಟು ನೀರು ತುಂಬಿಸ್ಕೊಳ್ಳಿಕ್ಕೆ ಸಿದ್ಧತೆ ಮಾಡ್ಕೋತಿರೋ ಸ್ಟಾಕ್ ಇಟ್ಕೊಳ್ಳಿ. ಏನು ಗೊತ್ತಾ, ನಾವು ಮಳೆಗಾಲ ಹೋದ ಮೇಲೆ ಒದ್ದಾಡೋದು, ಆಗಲೇ ನೀರನ್ನು ಬಿಟ್ಕೋಬೇಕು, ನಾವು ಕಲ್ಯಾಣಿಗಳು ಕಟ್ಕೋಬೇಕು, ಸರೋವರಗಳು ಕಟ್ಕೋಬೇಕು, ಕೆರೆಗಳು ಕಟ್ಕೋಬೇಕು.
ಈ ಥರದ್ದು ಮಾಡ್ಕೊಳ್ದೆ ಎಲ್ಲ ನೀರೆಲ್ಲ ಬಿಟ್ಟುಬಿಟ್ಟು ಲಭ ಲಭ ಅಂತ ಬಾಯಿ ಬಡ್ಕೊಂಡ್ರೆ ಹೌದಲ್ವಾ? ಮಿನಿಮಮ್ 24 ಅಕ್ಟೋಬರ್ವರೆಗೂ ಕುಂಭದ್ರೋಣ ಮಳೆಯೊಂದು ಬರುವುದುಂಟು. ವೃಶ್ಚಿಕ ರಾಶಿ ಸ್ಟಾರ್ಟ್, ಏನೇನಾಗುತ್ತೋ ಸ್ಟೋರೇಜ್ ಮಾಡ್ಕೊಳ್ಳಿ, ಯಾಕಂದರೆ ಆಮೇಲೆ ಅಷ್ಟಮಕ್ಕೆ ಬೇರೆ ಬರ್ತಾನೆ. ಅದೊಂದು ಅಂಥ ದೊಡ್ಡ ತೊಂದರೆ ಕೊಡೋದಿಲ್ಲ. ಒಂದು 3-4 ಕೆಲವೊಂದು ತೊಂದರೆಗಳಿದ್ದರೂ ಮಿಕ್ಕಂತೆ 8 ಅದ್ಭುತವಾಗಿರ್ತಾನೆ. ಆಮೇಲೆ 2026-25 ಮೇ ನಂತರ ಬರ್ತಕ್ಕಂಥ ಗುರು ತುಂಬ ದೊಡ್ಡದಾದಂಥ ಬರಲ್ಲ, ಜವಾಬ್ದಾರಿಗಳು ಕಮಿಟ್ಮೆಂಟ್ಗಳು ಈ ಥರದಕ್ಕೆ ಸರಿ ಹೊಂದಿಸ್ತಾನೆ ಅಂತ ಒಂದು ಶುಭಕರವಾದಂಥ ಒಂದು ದಿನ. ಧನುಸು ರಾಶಿ ಲೇವಾದೇವಿ, ಫೈನಾನ್ಸಿಂಗು, ಬಡ್ಡಿ, ಚೀಟಿ, ಲೆಕ್ಕಾಚಾರ, ಅಕೌಂಟಿಂಗು, ಬ್ಯಾಂಕಿಂಗು, ಫೈನಾನ್ಸಿಂಗು, ಗೋಲ್ಡ್ ಪ್ಲೆಜ್ಜಿಂಗು, ಲ್ಯಾಂಡ್ ಪ್ಲೆಜ್ ಮಾಡಿ ದುಡ್ಡು ಕೊಡೋದು, ಪ್ರಾಪರ್ಟಿ ಪ್ಲೆಜ್ ಮಾಡಿ ದುಡ್ಡು ಕೊಡೋದು, ಈ ರೀತಿಯ ವಿಭಾಗಗಳಲ್ಲಿ ಕೆಲಸ ಕಾರ್ಯ ವ್ಯವಸ್ಥೆ ಇರತಕ್ಕಂಥವರಿಗೆ ತುಂಬ ಅನುಕೂಲ ನೋಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಮಕರ ರಾಶಿ ಶುಕ್ರ ಚೆನ್ನಾಗಿದ್ದಾನೆ, ಚಂದ್ರ ಅಷ್ಟಮದಲ್ಲಿದ್ದಾನೆ, ಸ್ವಲ್ಪ ಹುಷಾರ್, ಖರ್ಚು, ಓಡಾಟ, ಸುತ್ತಾಟ, ಜವಾಬ್ದಾರಿ ಇದೆ, ಅನುರಾಗಕ್ಕೆ ಕೊರತೆ ಇಲ್ಲ. ಆಕಸ್ಮಿಕವಾಗಿ ಹಳೆಯ ಗೆಳೆಯ ಗೆಳತಿ ಆತ್ಮೀಯರನ್ನ ಭೇಟಿಯಾಗೋದು, ಸಂಗಾತಿ ಜೊತೆ ಹೊರಗಡೆ ಹೋಗೋದು, ಭೋಜನ ಪ್ರಾಪ್ತಿ, ಒಂದು ಪಾರ್ಟಿ, ಫಂಕ್ಷನ್, ಇದೆಲ್ಲವನ್ನ ನೋಡತಕ್ಕಂಥ ಅದ್ಭುತವಾದ ದಿನ. ಇನ್ನು ಕುಂಭರಾಶಿ ಶುಕ್ರ ಧನಸ್ಥಾನ ಭಾಗ್ಯಾಧಿಪತಿಯ ಪ್ರಭಾವದಲ್ಲಿದ್ದು ಚಂದ್ರ 7ನೇ ಮನೆಯಲ್ಲಿ ಇರೋದ್ರಿಂದ ಭಾಗ್ಯೋದಯ, ಕುಟುಂಬ, ಕೆಲಸ, ಕಾರ್ಯ, ಓಡಾಟ, ವೈದಿಕ, ಜ್ಯೋತಿಷ್ಯ, ಆಗಮ, ಅಲಂಕಾರ, ಭರತನಾಟ್ಯ, ಡಾನ್ಸು, ಮ್ಯೂಸಿಕ್ಕು, ಇನ್ಸ್ಟ್ರೂಮೆಂಟ್ಸು, ಕಲಾ ಮಾಧ್ಯಮ, ಹೋಟೆಲು, ಎಂಟರ್ಟೈನ್ಮೆಂಟ್, ಲಕ್ಸುರಿ, ದೊಡ್ಡ ದೊಡ್ಡ ಹೋಟೆಲ್, ದೊಡ್ಡ ದೊಡ್ಡ ಏರ್ಲೈನ್ಸು, ಏರೋಸ್ಟೆಸ್ ಆಗಿದ್ದೀರಾ, ಅಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರ್, ಮಾಡೆಲಿಂಗು, ಏನೋ ಒಂದು ರೀತಿ ಅಂದಕ್ಕೆ ಸಂಬಂಧಪಟ್ಟಂಥ, ಭೋಗಕ್ಕೆ ಸಂಬಂಧಪಟ್ಟಂಥ, ಮಾತಿಗೆ, ಬರವಣಿಗೆ, ಲೇಖನ, ಮಾಧ್ಯಮ, ಇದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗದಲ್ಲೂ ವಿಶೇಷ ಅನುಬಂಧ ಇರತಕ್ಕಂಥ ಒಂದು ದಿನ. ಇನ್ನು ಮೀನರಾಶಿ ಚಂದ್ರ 6ನೇ ಮನೆಯಲ್ಲಿದ್ದರೆ ವಿಜಯ ಪ್ರಾಪ್ತಿ ಎಲ್ಲ ಕೆಲಸಗಳಲ್ಲೂ, ಆದರೆ ಶುಕ್ರ ಅಷ್ಟಮಾಧಿಪತಿ ಬಾಧಕಾಧಿಪತಿಯ ನಕ್ಷತ್ರದಲ್ಲಿರೋದ್ರಿಂದ ಇವತ್ತು ಬೇವು ಬೆಲ್ಲ ಎರಡೂ ಉಂಟು, ದುಡುಕಬೇಡಿ, ಅದನ್ನು ನೋಡ್ಕೊಳ್ಳಿ. ಪರಸ್ತ್ರೀ ಪರಪುರುಷರು, ಗೊತ್ತಿಲ್ಲದವರ ಜೊತೆ ವ್ಯವಹಾರ, ಚಂದ್ರ ಬಲವಾಗಿದ್ದಾನಲ್ವಾ, ಏ ಏನು ತಿಂದ್ರು ಗೊತ್ತಿಲ್ಲ ತಿನ್ಬೇಡಿ, ನೀವು ಯಾವಾಗಲೂ ಇಡ್ಲಿ ತಿಂತೀರಾ, ಒಂದು ರವಾ ಇಡ್ಲಿ ಮಾಡಿಸ್ಕೊಳ್ತೀನಿ, ಪ್ಲೈನ್ ಇಡ್ಲಿ ಮಾಡಿಸ್ಕೊಳ್ತೀನಿ, ಮಸಾಲ ಇಡ್ಲಿ ಮಾಡಿಸ್ಕೊಳ್ತೀನಿ, ತರಕಾರಿ ಇಡ್ಲಿ ಮಾಡಿಸ್ಕೊಳ್ತೀನಿ, ಅದು ಬಿಟ್ಟು ಬೇರೆ ಇನ್ನೇನೋ, ನಿಮ್ಮ ಸ್ಟ್ರೆಂತ್ ಅದೇ, ಇನ್ನೇನೋ ಮಾಡೋಕ್ಕೆ ಹೋಗಬೇಡಿ, ಗೊತ್ತಿರುವುದರಲ್ಲಿ ಮಾತ್ರ ಮಾಡಿ. ಗೊತ್ತಿಲ್ಲದ ವ್ಯಕ್ತಿಗಳು, ಗೊತ್ತಿಲ್ಲದ ವ್ಯವಹಾರ, ಅನಗತ್ಯ ಅಕ್ರಮ ಅತಿಕ್ರಮ, ಅಪಶ್ರುತಿ, ಪರಸ್ತ್ರೀ ಪರಪುರುಷ, ಈ ಥರದ್ದು ಏನೋ ಒಂದು ತೋರಿಸ್ತಿದೆ. ದಿಢೀರ್ ಆಸೆ, ದಿಢೀರ್ ದುಡ್ಡು, ದಿಢೀರ್ ಪ್ರೀತಿ, ಎರಡು ದೋಣಿ, ಕವಲು ದಾರಿ, ಈ ಥರದ್ದೊಂದುಂಟು. ಜಾಗರೂಕತೆ 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 ಮೀನಂ, ಮಿಕ್ಕಂತೆ ಏನೂ ತೊಂದರೆ ಇಲ್ಲ. ವಿಕ್ರಮಂ ಚಂದ್ರ 6ನೇ ಮನೇಲಿದ್ದಾಗ ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಸಕ್ಕರೆ, ಹೈನುಗಾರಿಕೆ, ಒಳ್ಳೆ ಒಂದು ನಟನೆ, ಆ್ಯಕ್ಟಿಂಗು, ರಾಜಕೀಯ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಭೋಜನ, ಅನ್ನಪೂರ್ಣ ಮಂದಿರ, ಮೆಸ್ ಇಟ್ಟಿದ್ದೀರಿ, ಅನ್ನ ಇಡೋದು, ಹಾಲು ಕೊಡೋದು, ಹಾಲುಗೆ ಸಂಬಂಧಪಟ್ಟಂಥ ಕೋವ, ಈ ಥರ ತಯಾರಿಸಿ ಮಾರ್ತಕ್ಕಂಥದ್ದು, ಸಿಹಿ ಪದಾರ್ಥಗಳು, ಸಿಹಿ ಮಾತುಗಳು, ನಟನೆ, ಸಿಹಿ ಮಾತುಗಳು, ಬರವಣಿಗೆ, ಸಂಕಲನಕಾರರು, ಬರವಣಿಗೆಕಾರರು, ಅದ್ಭುತವಾದಂಥ ಪ್ರಗತಿಯಾಗತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.